व्याख्या मुद्रा करसरसुजैः पुस्तकं शंखचक्रे बिभ्रद्भिन्नस्फटिकरुचिरे पुंडरीके निषण्णः अम्लानश्रीरमृतविशधेरं शुभिः प्लावयन् माम् आविर्भूयाधनघमहिमा मानसे वागधीशः रमापतिं पूर्णगुणं मुकुन्दं व्यासं च विज्ञानसहस्रभानुं पूर्णप्रबोधं च सुतत्वदीपं क्रमाद्गुरूंश्च प्रणमामि मूर्ध्ना सर्वेन्द्रियाभिमानिस्थमुख्यप्राणस्थ विष्णुना प्रेरितश्रीशतुष्ट्यर्थं करिष्ये कर्म चाखिलम् रामाय रामभद्राय रामचंद्राय वेधसे रघुनाथाय नाथाय सीताया पतये नमः वाल्मीकेर्गौः पुनीयान्नः महीधरपदाश्रया यद्दुग्धमुपजीवन्ति कवयस्तरणका इव सर्वेन्द्रियाभिमानिस्थमुख्यप्राणस्थ विष्णुना प्रेरितश्रीशतुष्ट्यर्थं करिष्ये कर्म चाखिलं स्वस्त्यस्तु सतां हरिः ओम्। प्राणवन्न तोरेदु बिडबेकेंब बयकेयिंद अष्टु एत्तरदिंद बिद्द पेट्टु ಜೊತೆಗೆ ಸೂರ್ಯನ ಶಾಖಕ್ಕೆ ಸುಟ್ಟು ಹೋದ ಮೈ, ಈ ವೇದನೆಯಿಂದ ಪಾರಾಗುವುದಕ್ಕೆ ಸಾವಿಗಿಂತ ಉತ್ತಮವಾದ ಮತ್ತೊಂದು ಗತಿಯಿಲ್ಲ ಅಂತ ಭಾವಿಸಿ ಬೆಟ್ಟದ ತುದಿಗೆ ಹತ್ತಿ ಪ್ರಾಣ ಬಿಡುವ ಯೋಚನೆಯಲ್ಲಿದ್ದೇನೆ ಅಂತ, ಅದಕ್ಕಿಂತ ಮೊದಲೊಮ್ಮೆ ನಿಮ್ಮನ್ನು ನೋಡಿ ಹೋಗಬೇಕು ಅಂತ ಬಂದೆ ಅಂತ ಸಂಪಾತಿ ನಿಶಾಕರ ಅನ್ನುವ ತನ್ನ ಪೂರ್ವಕಾಲದ ಸೇವೆಯನ್ನು ಸ್ವೀಕರಿಸ್ತಾ ಇದ್ದ ಒಬ್ಬ ಹಿರಿಯ ಮುನಿಯನ್ನು ಹೋಗಿ ಕೇಳಿಕೊಳ್ಳುತ್ತಾನೆ. ಹಿಂದೆ ಜಟಾಯು ಮತ್ತು ಸಂಪಾದಿ ಜೊತೆಯಾಗಿ ಅಣ್ಣ ತಮ್ಮಂದರು ಆ ಮುನಿಗೆ ಬೇಕಾದ ಎಲ್ಲ ಅನುಕೂಲತೆಗಳನ್ನು ಒದಗಿಸಿ ಬರ್ತಾ ಇದ್ದದ್ದು ಪರಿಚಯ ಇತ್ತು. ಅದರಿಂದಾಗಿ ಅವನ ಹತ್ರ ಹೋಗಿ ತನ್ನ ವೇದನೆಯನ್ನು ಹೇಳಿಕೊಂಡಾಗ ನಿಶಾಕರ ಮುನಿ, ನೀನು ಈಗಲೇ ಹೀಗೆ ಪ್ರಾಣ ತೊರೆಯುವುದು ಉಚಿತ ಅಲ್ಲ. ನೀನು ಮಹಾಕಾರ್ಯಕ್ಕಾಗಿ ಈ ನೆಲದಲ್ಲಿ ಉಳಿದು ಬದುಕಬೇಕಾಗಿದೆ. ಮುಂದೆ ದಶರಥನಿಗೆ ಮಗನಾಗಿ ರಾಮಚಂದ್ರ ಹುಟ್ಟಿ ತಂದೆಯ ಮಾತನ್ನು ಉಳಿಸುವುದಕ್ಕೋಸ್ಕರ ಕಾಡುಪಾಲಾದ ಹೊತ್ತಿನಲ್ಲಿ ತನ್ನ ಹೆಂಡತಿಯನ್ನು ರಾವಣನಿಂದ ಕಳೆದುಕೊಂಡು ಸುಗ್ರೀವನ ಜೊತೆಗೆ ಭೇಟಿಯಾಗಿ ಆ ಮೂಲಕ ಸುಗ್ರೀವನ ಕಪಿಸೇನೆಯನ್ನು ಸೀತೆಯ ಹುಡುಕಾಟಕ್ಕಾಗಿ ರಾಮನ ಸೇವೆಯಂತೆ ಅವರು ಬರ್ತಾರೆ. ನೀನು ಅವರಿಗೆ ಎದುರುಗೊಳ್ತಿ. ಎದುರುಗೊಂಡಾಗ ಅವರಿಗೆ ನೀನು ಸೀತೆಯ ಬಗ್ಗೆ ಅವರಿಗೆ ಮಾಹಿತಿಯನ್ನು ನೀಡಿದಿ ಅಂತಂದರೆ ಅಷ್ಟು ಜನರ ಜೀವ ಉಳಿಯತ್ತೆ. ಅದರ ಜೊತೆಗೆ ಅಲ್ಲಿರುವ ಮುನಿಗಳಿಗೆಲ್ಲರಿಗೂ ಇದರಿಂದ ಬಹಳ ಸಹಾಯ ಆಗುತ್ತೆ. ರಾಮನ ಸೇವೆ ಅಂತಂದ ಮೇಲೆ ನಿಮಗೂ ಅದರಿಂದ ಒಳ್ಳೆಯ ಉನ್ನತವಾದ ಸ್ಥಾನಮಾನ ದೊರಕುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ದೇವತೆಗಳು ಮೆಚ್ಚುತ್ತಾರೆ. ಈ ಕಾರಣದಿಂದ ನೀನು ಇರಬೇಕು ಅಂತ ಹೀಗೆ ಹೇಳಿ, ನನಗೂ ಇರುವ ಮನಸ್ಸಿದೆ, ಆದರೆ ನನ್ನ ದೇಹದ ಸ್ಥಿತಿ ಅಲ್ಲಿಯ ತನಕ ಕಾಯುವ ಹಂತದಲ್ಲಿಲ್ಲ. ಅದರಿಂದಾಗಿ ನನಗೂ ರಾಮ ಲಕ್ಷ್ಮಣರನ್ನೊಮ್ಮೆ ನೋಡಬೇಕು ಅಂತ ಆಸೆ ಇದೆ. ಆದರೆ ಈ ಶರೀರದಿಂದ ಇದ್ದು ಬದುಕುವಷ್ಟು ದೇಹಕ್ಕೆ ಶಕ್ತಿ ಇಲ್ಲ ಅನ್ನುವ ಕಾರಣಕ್ಕಾಗಿ ನಾನು ಹೊರಟು ನಿನಗೆ ಈ ಕಾರ್ಯವನ್ನು ವಹಿಸಿ ಹೊರಡುತ್ತೇನೆ ಅಂತ ಹೇಳಿ ಆತ ಸ್ವರ್ಲೋಕವನ್ನು ಸೇರಿಕೊಂಡ. ಇಷ್ಟಾಗಿ ಅಲ್ಲಿ ಈ ಮಾತುಗಳನ್ನು ಹೇಳ್ತಾ ಇರಬೇಕಾದ್ರೆ ಕಪಿಗಳಲ್ಲೆಲ್ಲರಲ್ಲೂ ಕೂಡ ಒಂದು ಭಾರೀ ಉತ್ಸಾಹ ಮೂಡಿತು. ಏನು ನಮಗೋಸ್ಕರ ಕಾಯ್ತಾ ಇದ್ನ ಇವನು ಅಂದರೆ, ನಾವು ಹಾಗಾದರೆ ಸಿಗಬೇಕು ಅಂತ ಒಬ್ಬ ವ್ಯಕ್ತಿಯ ಬಗ್ಗೆ ಪೂರ್ವದಲ್ಲೇ ಏನೆಲ್ಲ ಯೋಚನೆ ಇರುತ್ತೆ ಪ್ರಕೃತಿಯಲ್ಲಿ, ನಮಗದು ಗೊತ್ತೇ ಇರುವುದಿಲ್ಲ. ನಾವು ಅಂದ್ಕೊಳ್ಳೋದು ಎದುರುಗಡೆ ಸಿಕ್ಕಿದವನನ್ನು ನನ್ನ ವಶಕ್ಕೆ ತಂದುಕೊಂಡೆ, ಅವನನ್ನು ಬಲಿ ಮಾಡಿಕೊಂಡೆ ಅಂತೆಲ್ಲ ನಾವು ಅಂದ್ಕೊಳ್ತಾ ಇರ್ತೇವೆ. ವಸ್ತುತಃ ಒಳಗಿನಿಂದ ಒಂದು ಸಂಬಂಧ ಗಟ್ಟಿ ಇದ್ದರೆ ಮಾತ್ರ ಆ ವ್ಯಕ್ತಿಯ ಭೇಟಿ, ಆ ಭೇಟಿಯಿಂದ ಮಾತು, ಮಾತಿನಿಂದ ಮತ್ತು ನಮ್ಮ ಕಾರ್ಯ ಪ್ರವೃತ್ತಿ ಎಲ್ಲವೂ ಮುಂದೆ ಸಾಗುವುದಕ್ಕೆ ಸಾಧ್ಯವಾಗುತ್ತೆ. ಆದ್ದರಿಂದಾಗಿ ಸುಲಭದಲ್ಲಿ ಯಾವ ಸಂಗತಿಯನ್ನೂ ಕೂಡ ನಾವು ಅರ್ಥ ಮಾಡಿಕೊಳ್ಳಿಕ್ಕಾಗುವುದಿಲ್ಲ ಅನ್ನುವ ಕಾರಣಕ್ಕಾಗಿ ಹೀಗೆ ಮನಸ್ಸನ್ನು ಒಂದು ಹೊಸ ರೀತಿಯಿಂದ ಪುಳಕಿತಗೊಳಿಸಿದಂತಹ ಸಂಪಾತಿಯ ಮಾತು ಕೇಳಿ ಮನಸ್ಸು ಹಗುರಾಯಿತು. ಅವನು ಹೇಳುತ್ತಾನೆ, ನಾನು ಹಾಗೆ ಬೆಟ್ಟದಿಂದ ಕೆಳಕ್ಕೆ ಇಳಿದು ಜಾರಿಕೊಂಡು ಯಾವ ಪ್ರದೇಶದಲ್ಲಿ ಇರಬೇಕು ಅಂತ ಹೇಳಿದರು ಆ ಜಾಗಕ್ಕೆ ಹುಡುಕಿಕೊಂಡು ಬಂದೆ. ಅಹಂ ವಿಂಧ್ಯಂ ಸಮಾರುಹ್ಯ ಭವತಃ ಪ್ರತಿಪಾಲಯೇ, ನಿಮ್ಮನ್ನೇ ನಿರೀಕ್ಷಿಸ್ತಾ ಇದ್ದೆ. ಪ್ರತಿಪಾಲನ ಅಂದರೆ ಹುಡುಕುವುದು.
ನಿರೀಕ್ಷಿಸುವುದು. ನಿಮ್ಮ ಆಗಮನಕ್ಕಾಗಿಯೇ ನಿರೀಕ್ಷಿಸ್ತಾ ನನ್ನ ಕಾರ್ಯವನ್ನು ನಾನು ನಡೆಸ್ತಾ ಇದ್ದೆ. ಅಹಂತೆ ತಸ್ಯ ಕಾಲಸ್ಯ ಸಾಗ್ರಂ ವರ್ಷಶತಂ. ಹೀಗೆ ನಿರೀಕ್ಷಿಸ್ತಾ ಒಂದೆರಡು ದಿನ ಅಲ್ಲ, ಸಾವಿರಾರು ವರ್ಷಗಳಿಂದ ನಿಮಗೋಸ್ಕರ ಕಾಯ್ತಾ ಇದ್ದೇನೆ ಇದೇ ಜಾಗದಲ್ಲಿ. ಅಂತೂ ನೀವು ಬಂದ್ರಿ, ಮಹಾಪ್ರಸ್ಥಾನ. ಬಹಳ ದೀರ್ಘವಾದಂತಹ ಕಾಯುವಿಕೆಯ ಹೊತ್ತಿನಲ್ಲಿ ನಿಮ್ಮ ಬರುವಿಕೆ ಅಂತ ಅನ್ನೋದು ನನಗೆ ಸಂತೋಷ ಆಗಿದೆ. ಅವನು ಕೂಡ ನಿಶಾಕರ ಮುನಿಯು ತನ್ನ ಗತಿಯನ್ನು ಮೇಲಕ್ಕೆ ಹತ್ತಿಸಿದ ಬಳಿಕ ನಾನು ಮತ್ತೆ ಮತ್ತೆ ಎಷ್ಟೋ ಸರ್ತಿ ಕಾದು ಕಾದು ಬೇಸರವಾಗಿ ಬದುಕಲಿಕ್ಕೆ ಇಷ್ಟ ಇಲ್ಲದೆ ಮತ್ತೊಮ್ಮೆ ಸಾಯಬೇಕು ಸಾಯಬೇಕು ಅಂತ ಮನಸ್ಸು ಮಾಡಿದ್ದಿತ್ತು. ಆದರೆ ಉತ್ಥಿತಾಂ ಮರಣೇ ಬುದ್ಧಿಂ ಮುನಿವಾಕ್ಯೈರ್ ನಿವರ್ತಯೇ ಬುದ್ಧಿರ್ಯಾ ತೇನ ತೇನ ಮೇ ದತ್ತ ಪ್ರಾಣಿನಾಂ ರಕ್ಷಣಾಯತು. ಮರಣೇ ಉತ್ಥಿತಾ ಬುದ್ಧಿಹಿ, ಮರಣದಲ್ಲಿ ಮತ್ತೆ ಮತ್ತೆ ಎದ್ದಿತ್ತು, ಸಾವು ಬೇಕು ಸಾವು ಬೇಕು ಸಾಯಬೇಕು ಅಂತ ಮನಸ್ಸು ಎದ್ದಿತ್ತು. ಆದರೆ ಮುನಿವಾಕ್ಯೈ ನಿವರ್ತಯೇ, ಮುನಿಗಳ ಮಾತಿನಿಂದಾಗಿ ಮತ್ತೆ ಮತ್ತೆ ನಿನಗೆ ಜವಾಬ್ದಾರಿ ಇದೆ. ನಿನ್ನಿಂದಾಗಿ ಎಷ್ಟೋ ಜೀವಿಗಳ ರಕ್ಷಣೆ ಆಗುತ್ತೆ. ನೀನು ಸತ್ರೆ ನೀನು ಮಾತ್ರ ಸಾಯುವುದಲ್ಲ, ನಿನ್ನನ್ನೇ ನಂಬಿಕೊಂಡು ಏನಾದರೂ ಒಂದು ಸುಳಿವು ಕುರುಹು ಸಿಗಬಹುದು ಅಂತ ಯೋಚನೆ ಮಾಡಿದವರಿಗೆಲ್ಲರಿಗೂ ಬದುಕಿಕ ಕತ್ತಲೆಯೇ. ನೀನೊಬ್ಬ ಸತ್ತು ಹೋದಿ ಅಂತಂದರೆ ಅನ್ನುವ ಮಾತು ನನಗೆ ಮತ್ತೆ ಮತ್ತೆ ಮನಸ್ಸಿನಲ್ಲಿ ಮರುಕಳಿಸ್ತಾ ಇತ್ತು. ಹಾಗಾಗಿ ನಾನು ಪ್ರಾಣವನ್ನು ಬಿಡದೆ ಪುನಃ ಮತ್ತೆ ಮತ್ತೆ ನನಗೆ ನಾನು ಹೇಳಿಕೊಳ್ತು, ಇಲ್ಲ ಮಾತು ಕೊಟ್ಟಿದ್ದೇನೆ ನನ್ನನ್ನು ಇಲ್ಲಿ ಇರಬೇಕು ಅಂತ ಹೇಳಿದ್ದಾರೆ, ಇರುವ ತನಕವೂ ಕೂಡ ಬಂದು ಕೆಲಸ ಆಗುವ ತನಕವೂ ಕೂಡ ನಾನು ಇಲ್ಲಿ ಕಾಯಬೇಕು ಅಂತ ಭಾವಿಸಿ ಹಾಗೆ ಕೂತಿದ್ದೇನೆ. ನನಗೆ ಈಗ ಬೇಸರ ಆಗ್ತಾ ಇದೆ, ಹೇಗೆ ನನಗೆ ಗೊತ್ತಾಗದೇ ಹೋಯಿತು ಸೀತೆಯನ್ನು ರಾವಣನ ಎಳ್ಕೊಂಡು ಹೋಗ್ತಾ ಇದ್ದಾನೆ ಅಂತ. ನನಗೆ ದೇಹದಲ್ಲಿ ಶಕ್ತಿ ಇದ್ದಿದ್ರೆ ಆಗಲೇ ಅವನ ಎದುರುಗಡೆ ಹೋರಾಡಿ ಅವನನ್ನು ಕೊಂದಾದರೂ ಕೂಡ, ನನ್ನ ತಮ್ಮನನ್ನು ಕೊಂದವನು ಅಂತ ಗೊತ್ತಾದ ಮೇಲಂತೂ ಈಗ ನನ್ನ ಮೈ ಕ್ಷಣ ಕ್ಷಣಕ್ಕೂ ರೋಮ ರೋಮದ ಪ್ರತಿಯೊಂದು ಕೂಪವೂ ಕೂಡ ಬೆಂಕಿಯ ದೊಡ್ಡ ಕೂಪ ಆಳವಾದಂತಹ ದೊಂದಿಯಂತೆ ನನ್ನನ್ನು ಕೆಣಕುತ್ತಾ ಇದೆ. ತಸ್ಯ ವಿಲಪಿತಂ ತಸ್ಯಾಹ ವಿಲಪಿತಂ ಶ್ರುತ್ವ ತೌಚ ಸೀತಾ ವಿನಾಕೃತೌ ನಮೇ ದಶರಥ ಸ್ನೇಹಾತ್ ಪುತ್ರೇಣೋತ್ಪಾದಿತಂ ಪ್ರಿಯಂ. ನಾನು ಮಗ ತಡ ಮಾಡಿದ್ದಕ್ಕೆ ಬೈದೆ. ಅವನು ಈ ಕಾರಣವನ್ನು ಹೇಳಿದ. ಕಾರಣವನ್ನು ಹೇಳುವಾಗ ಅವನಿಗೂ ಹೇಳ್ಬೋದಿತ್ತು, ನಾನು ಹೋಗು ಈಗಲೇ, ನನಗೆ ಆಹಾರ ಮುಖ್ಯ ಅಲ್ಲ, ಹೋಗಿ ಸೀತೆಯನ್ನು ರಕ್ಷಿಸು ಅಂತ ಹೇಳಬೇಕಿತ್ತು. ಆಗಲೂ ಆ ಬುದ್ಧಿ ಸರಿ ಬರಲಿಲ್ಲ. ಎಚ್ಚರ ಆಗುವಾಗ ಬಹಳ ಹೊತ್ತಾಗಿತ್ತು, ಅವನು ಗಡಿ ದಾಟಿ ಹೋಗಿ ಆಗಿತ್ತು. ಆದರೆ ಮನಸ್ಸಿನಲ್ಲಿ ಮಾತ್ರ ಎಂಥ ಒಂದು ಘಟನೆ ನನಗೆ ಸಂಬಂಧಪಟ್ಟಂತೆ ಇದೇ ಪ್ರದೇಶದಲ್ಲಿ ನಡೆದಾಗಲೂ ನಾನು ನಿಸ್ಸಹಾಯಕನಾಗಿ ನನ್ನನ್ನು ನಾನು ಕಳಚಿಕೊಂಡು ಬಿಟ್ಟನಲ್ವ ಆ ಕಾರ್ಯದಿಂದ. ನನಗೆ ದಶರಥನ ಮೇಲಿನ ಸ್ನೇಹ, ರಾಮನಿಗಾಗಿ ನಾನು ನಡೆಸಬೇಕಾದಂತಹ ಕಾರ್ಯದಲ್ಲಿ ತೋರಬೇಕಾದ ಆಸಕ್ತಿ, ಇದನ್ನು ಮರೆತು ಬಿಟ್ಟಲ್ವಾ ಅಂತ ನನ್ನನ್ನೇ ನಾನು ಮತ್ತೆ ಮತ್ತೆ ಬೈಕೊಳ್ಳುತ್ತಾ ಇದ್ದೆ. ತಸ್ಯತ್ವೇವಂ ಬ್ರುವಾಣಸ್ಯ ಸಂಪಾತೇ ಹೇವಾನರೈಸ್ಸ. ತುಂಬ ತನ್ನನ್ನೇ ತಾನು ರಾಮನಿಗಾಗಿ ಮಾಡಬೇಕಿತ್ತು ಸೇವೆ, ಮಾಡಬೇಕಿತ್ತು ಸೇವೆ ಅಂತ ಹೇಳ್ಕೊಳ್ತಾ ಹೇಳ್ಕೊಳ್ತಾ ಇರುವಷ್ಟರಲ್ಲಿ ಉತ್ಪೇತತುಸ್ತದ ಪಕ್ಷೌ ಸಮಕ್ಷಂ ವನಚಾರಿಣ. ರಾಮನಿಗಾಗಿ ಸೇವೆ ಮಾಡಬೇಕಿತ್ತು ಅಂತ ತುಂಬ ಉತ್ಕಂಠವಾದ ಮನಸ್ಸಿನ ಭಾವನೆಯನ್ನು ಹೊರಗೆ ವ್ಯಕ್ತಪಡಿಸ್ತಾ ಇರಬೇಕಾದ್ರೆ ಮೈಯಿಂದ ರೆಕ್ಕೆಗಳು ನಿಮಿರಿ ಹಾಗೆ ಎಲ್ಲವೂ ಎರಡೂ ಪಕ್ಷಗಳು ಕೂಡ ಗಟ್ಟಿಯಾಗಿ ಗರಿಗೆದರಿ ಎಲ್ಲ ವಾನರು ನೋಡ್ತಾ ಇರಬೇಕಾದ್ರೇ ವಾನರಾಣಾಂ ಸಮಕ್ಷದಲ್ಲಿಯೇ ವಾನರು ಕಣ್ಣ ಮುಂದೆ ಕಾಣ್ತಾ ಇರಬೇಕಾದ್ರೇ ಸಂಪಾತಿಯ ಎರಡು ರೆಕ್ಕೆಗಳು ಕೂಡ ಜೋರಾಗಿ ಬೀಸಲಿಕ್ಕೆ ಅನುಕೂಲ ಆಗುವಷ್ಟು ಬೆಳೆದು ನಿಂತಿತು. ನೋಡ್ತಾ ಇದ್ದಾರೆ ಋಷೇರ್ನಿಶಾಕರಸ್ಯೈವ ಪ್ರಭಾವಾದಮಿತಾತ್ಮನಃ ಆದಿತ್ಯ ರಶ್ಮಿರ್ ನಿರ್ದಗ್ಧವು ಪಕ್ಷೌಮೇ ಪುನರುತ್ಥಿತವು. ಆ ಋಷಿ ಹೇಳಿದ್ದ, ನಿಮಗೆ ಕಪಿಗಳನ್ನು ಕಂಡಾಗ ರಾಮನ ಬಗೆಗಿನ ಸೇವೆಯ ವಿಷಯದಲ್ಲಿ ನಿನ್ನ ಮನಸ್ಸು ಗಟ್ಟಿಗೊಂಡಾಗ ನಿನಗೆ ಮತ್ತೆ ಎದ್ದೇಳುತ್ತೆ ಈ ಎರಡೂ ರೆಕ್ಕೆಗಳು ಅಂತ. ಅವನ ಅನುಗ್ರಹದಿಂದಲೇ, ರಾಮನಾಮದ ಸ್ಮರಣೆಯಿಂದಲೇ, ನಿಮ್ಮೆಲ್ಲರ ದರ್ಶನದಿಂದಲೇ ನನಗೆ ಈ ಮತ್ತೆ ಎರಡು ರೆಕ್ಕೆಗಳು ಉದಿಸಿದವು ಅನ್ನೋದು ನನಗೆ ಈಗ ಸಮಾಧಾನ ತರ್ತಾ ಇದೆ. ಯೌವನೇ ವರ್ತಮಾನಸ್ಯ ಮಮಾಸೀದ್ಯ ಪರಾಕ್ರಮ ತಮೇವಾದ್ಯಾನುಗಚ್ಛಾಮಿ ಬಲಂ ಪೌರುಷಮೇವ ಚ. ನನಗೆ ಹೇಗೆ ಅನ್ನಿಸ್ತಾ ಇದೆ ಅಂದರೆ ಈಗ ನಾನು ಯೌವನದಲ್ಲಿದ್ದೇನೆ ಅಂತ ಅನ್ನಿಸ್ತಾ ಇದೆ. ಮೊದಲು ಕಾಲು ಹೆಜ್ಜೆ ಎತ್ತಲಿಕ್ಕಾಗ್ತಿರ್ಲಿಲ್ಲ, ಕಣ್ಣು ಏನೂ ಕಾಣಿಸ್ತಿರ್ಲಿಲ್ಲ,
ರೆಕ್ಕೆಗಳು ಇಲ್ಲದೇ ಇದ್ದರೂ ಆ ರೆಕ್ಕೆಗಳು ಇಲ್ಲದ ಸುಟ್ಟು ಹೋದ ಜಾಗವನ್ನು ಅಲ್ಲಾಡಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ. ಈಗ ಎಲ್ಲವೂ ಕೂಡ ಸಶಕ್ತವಾದಂತಹ ಪೌರುಷವನ್ನು ಬಲವನ್ನು ತುಂಬಿಕೊಂಡಂತೆ ಅನುಗಚ್ಛಾಮಿ ಎಲ್ಲಿಗೆ ಬೇಕಾದರೂ ಹಾರಬಲ್ಲೆ ಅನ್ನುವ ಅಂತರಂಗದ ಆತ್ಮವಿಶ್ವಾಸ ಹೆಚ್ಚಿ ನಿಂತಿದೆ. ಅದನ್ನೊಮ್ಮೆ ಪರೀಕ್ಷಿಸಬೇಕು ಅಂತಲೂ ಮನಸ್ಸಾಯಿತು ಅವನಿಗೆ. ಪಕ್ಷಲಾಭೋ ಮಮಾಯಂವಹ ಸಿದ್ಧಿ ಪ್ರತ್ಯಯಕಾರಕ, ನಿಮಗೂ ಸಿದ್ಧಿ ಆಗುತ್ತೆ ಅನ್ನೋದನ್ನು ನನಗೆ ಬಂದ ರೆಕ್ಕೆ ತೋರಿಸ್ತಾ ಇದೆ. ನೀವು ಕೂಡ ಪ್ರಾಣ ತೊರೆಯಬೇಕು ಅಂತ ತಾನೇ ಯೋಚನೆ ಮಾಡಿ ಪ್ರಾಯೋಪವೇಶಕ್ಕೆ ಕೂಡಬೇಕು ಅಂತ ಬಯಸಿದ್ದು. ನಾನು ಹಾಗೆ ಯೋಚಿಸಿ ಯೋಚಿಸಿ ನಿಮ್ಮ ಕಾರ್ಯಕ್ಕೆ ಒದಗಿ ಬಂದೆ ಅನ್ನುವ ಕಾರಣಕ್ಕಾಗಿ ನನಗೆ ರೆಕ್ಕೆ ಬಂತು. ನನಗೆ ರೆಕ್ಕೆ ಬಂತು ಅನ್ನುವ ಕ್ರಿಯೆಯೇ ನಿಮ್ಮಲ್ಲಿ ಏನು ತೋರಿಸ್ತಾ ಇದೆ ಅಂದರೆ, ನೀವು ಕೂಡ ಸೀತೆಯನ್ನು ಹುಡುಕಿಕೊಂಡು ಬಂದವರು, ಈಗ ಪ್ರಾಯೋಪವೇಶಕ್ಕೆ ಕುಳಿತು ಪ್ರಾಣ ಬಿಡ್ತೇವೆ ಅಂತ ಅಂದುಕೊಂಡವರಿಗೆ ಬಿಡಬೇಕಾದ ಅಗತ್ಯ ಇಲ್ಲ. ಸೀತೆ ಸಿಗ್ತಾಳೆ ಅನ್ನುವ ಸಿದ್ಧಿಕಾರಕವಾದಂತಹ ಸೂಚನೆಯನ್ನು ಮೂಡಿದ ರೆಕ್ಕೆಗಳೇ ತೋರಿಸಿಕೊಡ್ತಾ ಇವೆ. ನೀವು ಯಾರೂ ಕೂಡ ವ್ಯಥೆ ಪಡಬೇಕಾದ ಅಗತ್ಯ ಇಲ್ಲ, ನಿಮ್ಮ ಕಾರ್ಯ ಸಿದ್ಧಿ ಆಯಿತು ಅಂತಲೇ ಲೆಕ್ಕ ಅಂತ ಅವನೇ ಹೇಳಿ ತನ್ನ ರೆಕ್ಕೆಯನ್ನು ಜೋರಾಗಿ ಬಡಿದು, ಜಿಜ್ಞಾಸುಹು ಖಗಮಾಂ ಗತಿಂ, ತನ್ನ ಆಕಾಶದೆತ್ತರಕ್ಕೆ ಎಷ್ಟು ಹಾರಬಲ್ಲೆ ಅನ್ನುವುದನ್ನು ಪರೀಕ್ಷಿಸುವ ಒಂದು ಆಲೋಚನೆ ಅವನ ಮನಸ್ಸಿನಲ್ಲಿ ಹುಟ್ಟಿತು. ರೆಕ್ಕೆಯನ್ನು ಜೋರಾಗಿ ಬಡಿದ. ಬಡಿದೊಡನೆ ಒಂದೆರಡು ಬಾರಿಯ ಬಡಿಯುವಿಕೆಗೆ ಆಕಾಶದ ಎತ್ತರಕ್ಕೆ ಏರಿ ಆ ಅಕ್ಕಪಕ್ಕದಲ್ಲಿದ್ದ ಎಲ್ಲ ಮರಗಿಡಗಳು ಪಕ್ಕನೆ ಬಾಗಿ ನಿಂತವು. ಇವನು ಆಗಸದ ಎತ್ತರಕ್ಕೆ ಹಾರಿದ. ನೋಡ್ತಾ ಇದ್ದಾವೆ ಕಪಿಗಳೆಲ್ಲ, ಏನು ಅದ್ಭುತವಾದ ಹಾರಾಟ, ಎಷ್ಟು ಚಂದದ ರೂಪ ಲಾವಣ್ಯ ಅವನದ್ದು. ಇದನ್ನು ನೋಡಿ ಸಂತೋಷಪಟ್ಟವು. ಅಕ್ಕಪಕ್ಕದ ಹಕ್ಕಿಗಳೆಲ್ಲ, ಇದ್ಯಾವುದೋ ಹೊಸ ಪಕ್ಷಿ ಹುಟ್ಟಿ ಬಂತಲ್ಲ, ನಾವೆಲ್ಲ ನಾವೇ ಎತ್ತರ ಕಾರೋನು, ಇದು ಯಾರು ನಮ್ಮಷ್ಟು ಎತ್ತರ ಕಾರೋರಿಲ್ಲ ಅಂದರೆ, ಇವನು ಎರಡು ಬಾರಿ ಬಡಿದ ರೆಕ್ಕೆಗಳಿಗೇ ಆರನೆಯ ಸ್ಟೇಜಿಗೆ ಹೋಗಿ ಆಕಾಶದಲ್ಲಿ ಹಾರ್ತಾ ಇದ್ದಾನೆ. ಆರು ಸ್ಟೇಜ್ಗಳಿವೆ ಅಂತ ಹಿಂದೆ ಹೇಳಿದರು. ಯಾರ್ಯಾರು ಎಷ್ಟೆಷ್ಟರಲ್ಲಿ ಹಾರ್ತಾರೆ, ಈ ಗುಬ್ಬಿ ಇತ್ಯಾದಿಗಳೆಲ್ಲ ಒಂದು ಮನುಷ್ಯನ ಎತ್ತರಕ್ಕೆ, ಅದಕ್ಕಿಂತ ಎರಡು ಮನುಷ್ಯನ ಎತ್ತರಕ್ಕೆ ಹಾರ್ತವೆ, ಮತ್ತೆರಡು ಮನುಷ್ಯನ ಎತ್ತರಕ್ಕೆ ಈ ಕಾಗೆ ಮೊದಲಾದವುಗಳು ಹಾರುವಂತ, ಮತ್ತು ಎರಡು ಎತ್ತರಕ್ಕೆ ಉಳಿದಂತೆ ಕೆಲವು ಸ್ವಲ್ಪ ದೂರಕ್ಕೆ ಹೋಗುವಂತಹ ಹಕ್ಕಿಗಳು ಹಾರುವಂಥದ್ದು. ಬಹಳ ಎತ್ತರದಲ್ಲಿ ಈ ವೈನತೆಯನೇ ಅಥವಾ ಆ ವಲಯದಲ್ಲಿ ಹಾರುವಂತಹ ಹಕ್ಕಿಗಳು ಹಾರುವಂಥದ್ದಾದ್ರಿಂದಾಗಿ ಈ ಎತ್ತರಕ್ಕೆ ಬಂದವುಗಳನ್ನು ನೋಡಿ ಉಳಿದ ಹಕ್ಕಿಗಳೆಲ್ಲ ಅಚ್ಚರಿಪಟ್ಟವು. ಸಂತಾಪೇ ಸಂಪಾತೇರ್ ವಚನಂ ಶ್ರುತ್ವಾ ಹರಯೋ ರಾವಣಾಕ್ಷಯಂ ದೃಷ್ಟ್ವಾ ಸಾಗರಮ ಜಗ್ಮುಹು ಸೀತಾ ದರ್ಶನ ಕಾಂಕ್ಷಿಣಃ. ಅವನು ತನ್ನ ದಿವ್ಯ ದೃಷ್ಟಿಯಿಂದ ಹೇಳಿದ್ದ, ಈ ದಕ್ಷಿಣದ ದಿಕ್ಕಿನಲ್ಲೇ ರಾವಣ ತನ್ನ ಲಂಕೆಯನ್ನು ಕಟ್ಟಿಕೊಂಡಿದ್ದಾನೆ, ಕಟ್ಟಿಕೊಂಡ ಜಾಗದಲ್ಲಿಯೇ ಸೀತೆ ಇದ್ದಾಳೆ. ಸೀತೆಯನ್ನು ಕೂಡ ಕಂಡಿದ್ದೇನೆ ನಾನು, ನನ್ನ ದಿವ್ಯವಾದ ಸೂಕ್ಷ್ಮವಾದ ಚಕ್ಷುಸ್ಸಿಗಿದೆಲ್ಲವೂ ಕೂಡ ಗೋಚರವಾಗಿದೆ. ನೀವು ಮತ್ತೆ ಬೇರೆ ದಿಕ್ಕುಗಳಲ್ಲಿ ಎಲ್ಲೆಲ್ಲೋ ಮಾಟೆಗಳನ್ನು ಹುಡುಕುವುದು, ಗುಹೆಗಳನ್ನು ಪರದಾಡುವುದೆಲ್ಲ ಮಾಡಬೇಡಿ. ನೀವು ಸೀದ ಸಮುದ್ರವನ್ನು ದಾಟುವುದು, ಆಚೆ ಬದಿಯ ಲಂಕೆಗೆ ಪ್ರವೇಶ ಮಾಡುವುದು, ಅಲ್ಲಿಯೇ ಸೀತೆ ಇದ್ದಾಳೆ, ನೀವು ಹುಡುಕೊಂಡು ಬರುವುದು ಅಷ್ಟೇ ಕೆಲಸ ನಿಮಗೆ, ಇದರಲ್ಲಿ ಮತ್ತೆ ಡಿವಿಯೇಟ್ ಆಗಬೇಕಾದ ಅಗತ್ಯ ಇಲ್ಲ ಅಂತ ಇಷ್ಟು ಹೇಳಿದಾಗ ಕಪಿಗಳೆಲ್ಲರೂ ಕೂಡ ಅದರಂತೆ ಯೋಚನೆ ಮಾಡಿ ಸಮುದ್ರದ ತೀರಕ್ಕೆ ಬಂದಿದ್ದಾರೆ. ಯೋಚನೆ ಬಂತು, ಸಮುದ್ರದ ಅತ್ತ ಕಡೆ ಇದೆ, ಸುಲಭದಲ್ಲಂತೂ ಹೀಗೆ ದಾಟ್ಲಿಕ್ಕೆ ಸಾಧ್ಯ ಆಗುವಂತೆ ಕಾಣ್ತಾ ಇಲ್ಲ. ಮೇಲ್ಗಡೆ ಆಕಾಶದಲ್ಲಿ ಓಡಾಡುವ ಪಕ್ಷಿಗಳ ಜೊತೆಗೆ ಉಳಿದ ಗಂಧರ್ವ ಸ್ತ್ರೀಯರು ಅವರು ಇವರು ಎಲ್ಲರನ್ನೂ ಮೇಲೆ ಮೇಲಿಂದ ನೋಡ್ತಾ ಇದ್ದಾರೆ. ಅದರಂತೆ ದೈತ್ಯರ ದೊಡ್ಡ ಗಡನವು ಆ ಕಡೆಯ ಭಾಗದಲ್ಲಿ ಕಾವಲು ನಿಂತಂತೆ ಆಕಾಶದಲ್ಲಿ ಕಾಣಿಸ್ತಾ ಇದೆ. ಸಂಕುಲಂ ದಾನವೇಂದ್ರೈಶ್ಚ ಪಾತಾಳ ತಲವಾಸಿಭಿ ರೋಮಹರ್ಷಕರಂ ದೃಷ್ಟ್ವಾ ನಿಷೇತು ಕಪಿ ಕುಂಜರಾಹ. ಸಮುದ್ರದ ಹತ್ತಿರಕ್ಕೆ ಬಂದು ನಿಂತಾಗ ಅಪರಂಪಾರವಾದ ನೀರು, ಆಚೆಯ ತೀರವೇ ಕಾಣಿಸ್ತಿಲ್ಲ, ನೋಡಿದಷ್ಟು ನೋಡಿದಷ್ಟು ನೀರೇ ಕಾಣಿಸ್ತಾ ಇದೆ. ಇಷ್ಟು ದೂರದ ಜಾಗಕ್ಕೆ ನಾವು ಆಗಸದೆತ್ತರಕ್ಕೆ ಹಾರಿ ಬೀಳುವುದೆಲ್ಲಿಗೆ? ಸಮುದ್ರದ ಮಧ್ಯಕ್ಕೆ ಬಿದ್ದ ತಕ್ಷಣ ಆ ಸಮುದ್ರದ ನಡುವೆ ಇರುವ ಜಲಚರಗಳೇ ನಮ್ಮನ್ನು ನುಂಗಿ ಕುಡಿದು ಬಿಡ್ತಾವೆ ಹೊರತು ನಾವು ಅದರ ಆಚೆಗೆ ಹೋಗಿ ಈಜಿ ಆಮೇಲೆ ಲಂಕೆಯನ್ನು ಮುಟ್ಟುವುದು ಅಸಾಧ್ಯವಾದ ಮಾತು ಅಂತ ಎಲ್ಲರೂ ವಿಷೇದುಹು ತುಂಬ ವಿಷಾದಕ್ಕೊಳಗಾದರು, ದುಃಖಪಟ್ಟರು. ಹೇಗೆ, ಯಾವ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ? ಸೊ ಗೊತ್ತಾಯಿತು, ಸರಿ, ಸೀತೆಯನ್ನು ಹುಡುಕ್ಲಿಕ್ಕೆ ಎಲ್ಲಿದ್ದಾಳೆ ಅಂತ ಗೊತ್ತಾಯಿತು. ಆದರೆ ಗೊತ್ತಾದ ಜಾಗ ಇಲ್ಲಿಂದ ಎಷ್ಟು ದೂರ, ಅದು ಹೇಗೆ ಆಚೆಗೆ ಹೋಗುವುದು? ಅವನು ಹೇಳಿದ್ದಾನೆ, ಶತಯೋಜನ ವಿಸ್ತೀರ್ಣ ಈ ಸಮುದ್ರದ ನಿಮಗೆ ಆಚೆಯ ದಡ ಎಷ್ಟು ದೂರದಲ್ಲಿದೆ ಅಂದರೆ 100 ಯೋಜನದಷ್ಟು ದೂರದಲ್ಲಿ ಆಚೆಯ ತೀರ ಇದೆ ಅಂತ. ವಾಲಿಯ ಮಗನೆನಿಸಿದಂತಹ ಅಂಗದ ಯೋಚನೆ ಮಾಡಿ ಎಲ್ಲರನ್ನು ಧೈರ್ಯ ತುಂಬುತ್ತಾನೆ. ನವಿಷಾದೇ ಮನಃಕಾರ್ಯಂ, ಯಾರು ಮನಸ್ಸಿನಿಂದ ಮೊದಲು ನಿಮ್ಮ ಒಳಗೆ ಇರುವ ಚಿಂತೆಯನ್ನು ಮೊದಲು ತೆಗೆದು ಹೊರಗೆ ಹಾಕಿ. ಯಾಕೆಂದರೆ ವಿಷಾದೋ ದೋಷವತ್ತಮಃ, ನಮ್ಮಲ್ಲಿ ದೌರ್ಬಲ್ಯವೇ ದೊಡ್ಡ ದೌರ್ಬಲ್ಯ ಅಲ್ಲ,
ಆಗೋದಿಲ್ಲ ಅನ್ನುವ ಮನಸ್ಸಿನ ವೇದನೆ ಉಂಟಲ್ಲ, ಅದೇ ದೊಡ್ಡ ದೌರ್ಬಲ್ಯ. ಯಾಕೆಂದರೆ ಕೆಲವೊಂದು ಸರ್ತಿ ಮನಸ್ಸಿನಲ್ಲಿ ಹುಮ್ಮಸ್ಸಿದ್ದು ಆಸಕ್ತಿಯಿಂದ ಅದರಲ್ಲಿ ತೊಡಗಿದ್ದಾದರೆ ದೈವ ಬೇರೆ ಏನೋ ಒಂದು ರೀತಿಯಲ್ಲಿ ನಮಗೆ ಸಹಾಯವನ್ನು ತಂದೇ ಕೊಡುತ್ತೆ. ಹೇಗೆ ಉದಂಕ ತನ್ನ ಗುರುಗಳಿಗೆ ಮಣಿಯನ್ನು ಒಪ್ಪಿಸಲೇಬೇಕು ಅನ್ನುವ ಹಠಕ್ಕೆ ಒಂದು ಸಣ್ಣ ಮರದ ತುಂಡನ್ನು ಹಿಡ್ಕೊಂಡು ಬಿಲದೊಳಗೆ ನುಗ್ಗಿದ ತಕ್ಷಕನನ್ನು ತೆಗೆದು ನಾನು ಅಲ್ಲಿಂದ ಆ ಕುಂಡಲವನ್ನು ಎತ್ತಿಕೊಳ್ಳಬೇಕು ಅಂತ ಯೋಚನೆ ಮಾಡಿ ಗುದ್ದಲಿಯನ್ನು ಗುದ್ದಿದೊಡನೆ ಇಡೀ ಪರ್ವತದ ಮಾಟೆ ಇಷ್ಟು ದೊಡ್ಡದಾಗಿ ಅವನಿಗೆ ಹೋಗ್ಲಿಕ್ಕೆ ಅನುಕೂಲವಾದ ಜಾಗ ಆಯಿತು. ಇಂದ್ರ ಸ್ವತಃ ಇವನ ಈ ಪ್ರಯತ್ನಕ್ಕೆ ತಾನೇ ಆ ದಂಡದೊಳಗೆ ಸೇರಿಕೊಂಡು ಆ ಬಿಲವನ್ನು ದೊಡ್ಡದಾಗಿಸಿದ. ಒಬ್ಬ ಪ್ರಯತ್ನಶೀಲನಾಗಿ ತನ್ನ ಕರ್ತವ್ಯ ಮಾಡ್ತಾ ಇದ್ದಾನೆ ಎಂದಾಗ ದೇವತೆಗಳು ಉಳಿದ ಪ್ರಕೃತಿ ಅವನ ಜೊತೆಗೆ ಸಹಾಯಕ್ಕೆ ಬಂದೇ ಬರ್ತಾವೆ ಅನ್ನುವ ಸೂಚನೆಯನ್ನು ಆ ಕತೆ ಹೇಳುತ್ತೆ. ಹಾಗೆ ಇಲ್ಲಿ ಹೇಳ್ತಾರೆ, ದೌರ್ಬಲ್ಯ ಅನ್ನೋದು ದೇಹದಲ್ಲಿರುವುದಲ್ಲ, ವಿಷಾದದಲ್ಲಿರುವುದು. ವಿಷಾದಕ್ಕಿಂತ ದೊಡ್ಡದಾದಂತಹ ಹೀನತೆ, ಕಾರ್ಯಹೀನತೆ, ದುಸ್ಥಿತಿ, ಮನಸ್ಸಿನ ಕೆಟ್ಟ ಪರಿಸ್ಥಿತಿ ಅನ್ನೋದು ಬೇರೆ ಕಾಣುವುದಿಲ್ಲ. ವಿಷಾದೋ ಹಂತಿ ಪುರುಷಂ, ವಿಷಾದ ಏವ ಪುರುಷಂ ಹಂತಿ. ಅವನ ಪೌರುಷವನ್ನು ಅವನ ಪ್ರಯತ್ನವನ್ನು ಎಲ್ಲ ಹಾಳು ಮಾಡೋದು ಯಾವುದು ಗೊತ್ತಾ? ನನ್ನ ಹತ್ರ ಆಗುತ್ತೋ ಇಲ್ಲೋ, ಆಗಲ್ಲ ರೀ, ಆಗುತ್ತೋ ಇಲ್ಲೋ ಅಂತಾದರೂ ಯಾರಾದರೂ ಹೇಳಿದ್ರು ಒಂಚೂರು ಆಗತ್ತಪ್ಪ ಅಂತ ಹೇಳಿದ್ರು ಒಂಚೂರು ಬುದ್ಧಿ ಬರುತ್ತೆ. ಇವರೇ ಒಳಗಿನಿಂದ ಇನ್ಫಿಯಾರಿಟಿ ಕಾಂಪ್ಲೆಕ್ಸ್ ತುಂಬಿಕೊಂಡು ನನ್ನ ಹತ್ರ ಆಗೋದಿಲ್ಲ, ನಾನು ಹೇಳಲಿಕ್ಕೆ ಆಗೋದಿಲ್ಲ, ನಾನು ಬರಲಿಕ್ಕೆ ಆಗೋದಿಲ್ಲ, ನಾನು ನಿಲ್ಲಿಕ್ಕೆ ಆಗೋದಿಲ್ಲ, ನಾನು ಓದ್ಲಿಕ್ಕೆ ಆಗಲ್ಲ, ಈ ಆಗಲ್ಲಗಳ ಮಧ್ಯದಲ್ಲಿ ಯಾವುದೂ ಆಗೋಲ್ಲ. ಅಸಾಧ್ಯವಾದಂತಹ ಸಾಧನೆಯನ್ನು ಮಾಡಿಸುವುದು ಯಾವತ್ತೂ ಕೂಡ ನನ್ನಿಂದ ಆಗತ್ತೆ ಅನ್ನುವ ಒಳಗಿನ ಒಂದು ಹಠಮಾರಿತನ. ಒಳ್ಳೆ ಕೆಲಸಕ್ಕೆ ಬೇಕದು, ನಾವು ಬೇಡವಾದ ಕೆಲಸಕ್ಕೆ ಆ ಹಠಮಾರಿತನ ತೋರಿಸ್ತೇವೆ. ಒಳ್ಳೆ ಕೆಲಸಕ್ಕೆ ತೋರುವ ಹಠಮಾರಿತನ ಅಂತನ್ನುವುದು ತುಂಬ ಮುಖ್ಯವಾದದ್ದು. ಬಾಲಂ ಕ್ರುದ್ಧ ಇವೋರಗಃ, ಕ್ರುದ್ಧ ಬಾಲಃ, ಬಾಲಂ ಉರಗಃ ಇವ, ಅತ್ಯಂತ ಕೋಪಿಷ್ಟವಾದಂತಹ ಹಾವು ಹೇಗೆ ಸಣ್ಣ ಮರಿಯನ್ನು ಬಹಳ ಸುಲಭದ ತುತ್ತಾಗಿಸಿ ತನ್ನ ಆಹಾರವನ್ನಾಗಿಸಿಕೊಳ್ಳುತ್ತೋ, ಹಾಗೆ ಈ ವಿಷಾದ ಅನ್ನುವ ದೊಡ್ಡದಾದ ಉರಗ ಈ ನಮ್ಮ ಸಮಸ್ಯೆಯಲ್ಲಿ ಬಳಲಿ ನಮ್ಮ ಹತ್ರ ಆಗುದಿಲ್ಲ ಅಂತ ಹೇಳುವ ಮನುಷ್ಯನನ್ನು ನುಂಗಿಬಿಡುತ್ತೆ, ಅವನ ಪೌರುಷವನ್ನು ನುಂಗಿ ಹಾಕಿಬಿಡುತ್ತೆ. ಸಾಧ್ಯವೇ ಇಲ್ಲ ಅವನ ಕೈಯಲ್ಲಿ ಏನು ಮಾಡಲಿಕ್ಕೆ. ತುಂಬ ಚೆನ್ನಾಗಿರುವ ಮಾತು ಮತ್ತೆ ಹೇಳ್ತಾನೆ ಅಂಗದ. ವಿಷಾದೋಯಂ ಪ್ರಸಹತೆ ವಿಕ್ರಮೇ ಸಮುಪಸ್ಥಿತೆ ತೇಜಸಾ ತಸ್ಯ ಹೀನಸ್ಯ ಪುರುಷಾರ್ಥೋ ನ ಸಿದ್ಧ್ಯತಿ. ಈ ವಿಷಾದ ಉಂಟಲ್ವಾ, ಇದು ಎಂತಹ ಸಾಮರ್ಥ್ಯವನ್ನು ಪ್ರಯೋಗ ಮಾಡಿ ಒಂದು ದೊಡ್ಡದಾದ ಯಶಸ್ಸನ್ನು ಪಡೀಲಿಕ್ಕೆ ಅಂತ ಬಾಯಿ ತೆರೆದು ಬಾ ಅಂತ ನಮ್ಮನ್ನು ಕರೆಯುವಷ್ಟರಲ್ಲಿ ನಮ್ಮನ್ನು ಕಾಲೆಳೆದು ಅದರ ಹತ್ತಿರಕ್ಕೆ ಹೋಗದಂತೆ ಮಾಡಿ ತೇಜಸ್ಸಿನಿಂದ ನಮ್ಮನ್ನು ಹೀನನನ್ನಾಗಿಸಿ ಪುರುಷಾರ್ಥವನ್ನು ಪಡೆಯದಂತೆ ದೊಡ್ಡ ತಡೆಗೋಡೆಯಾಗಿ ನಿಲ್ಲುತ್ತೆ. ಅವನಿಗೆಲ್ಲ ಸಿದ್ಧಿಯಾಗಲಿಕ್ಕೆ ತಯಾರಾಗಿರುತ್ತೆ. ಈ ಆಗುವುದಿಲ್ಲ ಅನ್ನೋ ಒಂದೇ ಯೋಚನೆಯಿಂದ ನಾವು ನೋಡ್ತೇವೆ ಎಷ್ಟೋ ಸರ್ತಿ ಒಂದು ಸಣ್ಣ ಸೇನೆ ಅಂಥ ದೊಡ್ಡದಾದ ಸೇನೆಯ ಮೇಲೆ ಮುಗಿಬಿದ್ದು ಅದನ್ನು ನಾಶ ಮಾಡುತ್ತೆ. ಪಾಂಡವರ ಹತ್ರ ಇದ್ದದ್ದು 7 ಅಕ್ಷೋಹಿಣಿ ಸೈನ್ಯ, ಕೌರವರ ಹತ್ರ ಇದ್ದದ್ದು 11 ಅಕ್ಷೋಹಿಣಿ ಸೈನ್ಯ. ಆದರೆ ಸೈನ್ಯದ ಗಾತ್ರ, ಸೈನ್ಯದ ಸಂಖ್ಯಾಬಲ ಇದು ಮುಖ್ಯ ಆಗಲಿಲ್ಲ, ನಮಗೆ ಗೆಲ್ಲಲೇಬೇಕು ಅನ್ನುವ ಹಠ ಇತ್ತು. ಕೌರವರಲ್ಲಿ ಅವನು ಸಾಯೋ ತನಕ ನಾನು ಯುದ್ಧ ಮಾಡಲ್ಲ, ಅವನಿರೋ ತನಕ ನಾನು ಹತ್ರ ಬರಲ್ಲ, ಅವ್ರು ಅನ್ಕಂಡ್ರೆ ನಂಗಾಗಲ್ಲ ಅಂತ ಕರ್ಣ ಭೀಷ್ಮಾಚಾರ್ಯ ಇರೋ ತನಕ ಯುದ್ಧ ಮಾಡಲ್ಲ ಅಂತ ಕೂತ. ಹೀಗೆ ಈ ಒಳಗಿನ ಒಳಜಗಳಗಳು ನನ್ನ ಹತ್ರ ಆಗಲ್ಲ, ಅದಾಗಲ್ಲ, ಅವನಿದ್ರೆ ಆಗಲ್ಲ, ಇವನಿದ್ರೆ ಆಗಲ್ಲ, ನಾನು ಅವನು ಬಂದರೆ ಮಾತ್ರ ಮಾಡುವುದು, ಇವನು ಬಂದರೆ ನನ್ನ ಹತ್ರ ಏನು ಸಾಧ್ಯ ಆಗುವುದಿಲ್ಲ, ಈ ಮಧ್ಯದಲ್ಲಿ ಒಂದೊಂದು ಬೇರೆ ಬೇರೆಯಾದ ಭಾವನೆಗಳ ಎಡವುಗಳೇನಿವೆ, ಇದು ದೊಡ್ಡ ತಡೆಯಾಗಿ ನಿಲ್ಲುತ್ತೆ. ಅದರಿಂದಾಗಿ ಹಾಗೆ ಯೋಚನೆ ಮಾಡುವುದು ಬೇಡ. ನಾವ್ಯಾರು ನಮ್ಮ ಮನಸ್ಸಿನಲ್ಲಿ ಎಲ್ಲರಿಗೂ ಒಂದು ಯೋಚನೆ ಇರಲಿ, ನಾವು ಖಂಡಿತ ರಾಮನ ಕಾರ್ಯಕ್ಕಾಗಿ ಹೊರಟವರಿಗೆ ಯಾವತ್ತೂ ಕೂಡ ಯಾವ ತಡೆಯೂ ಕೂಡ ನಮ್ಮನ್ನು ಅಡ್ಡಗಟ್ಟುವುದಿಲ್ಲ ಅನ್ನುವ ವಿಶ್ವಾಸದಿಂದ ಕಾರ್ಯಕ್ಕೆ ಹೊರಡಬೇಕೀಗ ನಾವು. ಕೋ ವೀರೋ ಯೋಜನ ಶತಂ, ಅವರವರ ನೀವೆಲ್ಲ ಹಿಂದೆ ಎಷ್ಟೋ ದೊಡ್ಡ ದೊಡ್ಡ ಕೆಲಸ ಮಾಡಿದವರು, ನಿಮಗೆ ತುಂಬ ಶಕ್ತಿ ಇದೆ, ಸಮುದ್ರವನ್ನೇ ನಿಲ್ಲಿಸಬಹುದು, ಬೆಟ್ಟಗಳನ್ನೇ ಉರುಳಿಸಬಹುದು, ಆಗಸದ ಎತ್ತರಕ್ಕೆ ಹತ್ತಿ ಆಕಾಶದಲ್ಲಿರುವ ಎಲ್ಲ ಚಲನೆಯನ್ನೇ ನಿಲ್ಲಿಸಿಬಿಡಬಹುದು ಅಂತ ಅಸಾಧಾರಣವಾದ ಸಾಮರ್ಥ್ಯವುಳ್ಳಂತಹ ನಿಮ್ಮ ಕೈಯಿಂದ ಇದು ಆಗದೇ ಇದ್ದದ್ದು ಅನ್ನುವ ಮಾತೇ ಜಗತ್ತಿನಲ್ಲಿ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನನಗೆ ಒಂದು, ನಿಮ್ಮಲ್ಲಿ ಯಾರು 100 ಯೋಜನೆಗಳಷ್ಟು ದೂರಕ್ಕೆ ಹಾರಿ ಈ ಸಮುದ್ರವನ್ನು ದಾಟಿ ಆ ಕಡೆಗೆ ಇರುವಂತಹ ಸೀತೆಯನ್ನು ಹುಡುಕಿ ನಮ್ಮೆಲ್ಲರಿಗೂ ಒದಗಿ ಬಂದಿರುವಂತಹ ಮಹಾಭಯವನ್ನು ನೀಗಿಸುವವರು ಯಾರಿದ್ದೀರಿ? ನಿಮ್ಮ ನಿಮ್ಮ ಸಾಮರ್ಥ್ಯವನ್ನು ಹೇಳಬೇಕು. ಕಸ್ಯ ಪ್ರಭಾವಾತ್ ದಾರಾಂಶ್ಚ ಪುತ್ರಾಂಶ್ಚ ಇವ ಗೃಹಾಣಿ ಚ ಇತೋ ನಿವೃತ್ತ ಪಶ್ಯೇಮ ಸಿದ್ಧಾರ್ಥ ಸುಖಿನೋ ವಯಂ. ಯಾರ ಪೌರುಷದಿಂದಾಗಿ, ಯಾರ ವೀರತನದಿಂದಾಗಿ ನಾವೆಲ್ಲರೂ ನಮ್ಮ ಮಡದಿಯರನ್ನು, ರಾಮನ ಮಡದಿ ಮಾತ್ರ ಪಡೆಯುವುದಲ್ಲ, ಈ ಕಾರ್ಯ ಸಾಧನೆ ಮಾಡಿದರೆ
ನಾವೆಲ್ಲರೂ ನಮ್ಮ ನಮ್ಮ ಮಡದಿಯನ್ನು, ನಮ್ಮ ಮಕ್ಕಳನ್ನು, ನಮ್ಮ ಮನೆಗಳನ್ನು, ನಮ್ಮ ಸಂಪತ್ತನ್ನು, ನಮ್ಮ ರಾಜ್ಯದಲ್ಲಿ ನಮಗೆ ಸಿಗಬೇಕಾದ ಗೌರವ ಅಭಿಮಾನ ಎಲ್ಲ ಮನ್ನಣೆಗಳನ್ನೂ ಪಡೆಯುವುದಕ್ಕೆ ಸಾಧ್ಯವಾಗುವಂಥ ಇಂಥ ದೊಡ್ಡ ಕೆಲಸಕ್ಕೆ ಯಾರು ಮುಂದೆ ಬರ್ತೀರಿ? 100 ಯೋಜನಗಳಷ್ಟು ದೂರ ಹಾರಿ ಈ ಭಯವನ್ನು ಯಾರು ದೂರ ಮಾಡ್ತೀರಿ ಹೇಳಿ ನನಗೆ ಅಂತ ಅಂಗದ ನಾಯಕತ್ವ ಅಲ್ಲ ಹೇಗಿದ್ರು ಆ ನಾಯಕನ ಪೌರುಷವನ್ನು ಎಲ್ಲರ ಮನಸ್ಸಿನಲ್ಲಿ ಭಾರವನ್ನು ತುಂಬುವಂತೆ, ಧೈರ್ಯವನ್ನು ತುಂಬುವಂತೆ ಮಾತಾಡುತ್ತಾನೆ. ಎಲ್ಲರೂ ಮುಖಮುಖ ನೋಡಿಕೊಳ್ತಾ ಇದ್ದಾರೆ. ಯಾರಾದರೂ ಸಮರ್ಥರಿದ್ದರೆ ಖಂಡಿತ ಈ ಸಮುದ್ರವನ್ನು ದಾಟುವುದಕ್ಕೆ ಬೇಕಾದ ತಮ್ಮ ಅನುಕೂಲಗಳು ಏನಿವೆ ಇತ್ಯಾದಿಗಳನ್ನು ಹೇಳಿಕೊಳ್ಬೇಕು. ನೀವು ಹೇಳಿಕೊಂಡ್ರೆ ನಾವು ನಮ್ಮ ಯೋಚನೆಯಲ್ಲಿ ಇನ್ನೇನು ಮಾಡಬಹುದು ಅಂತ ಹೀಗೆ ಹೇಳ್ತಾ ಎಲ್ಲರೂ ಮುಖಮುಖ ನೋಡಿಕೊಳ್ತಾ ಇದ್ದಾಗ ಮತ್ತೆ ಹಲವು ಬಾರಿ ಈ ಮಾತನ್ನು ಹೇಳಿದಾಗ ವಾನರರಲ್ಲೆಲ್ಲರಲ್ಲೂ ಕೂಡ ಒಂದು ಉತ್ಸಾಹ ಬರುತ್ತೆ. ತಮ್ಮ ತಮ್ಮ ಸಾಮರ್ಥ್ಯ ಅಂತೂ ಹೇಳಿಕೊಳ್ಳೋಣ, ಅದು ಎಷ್ಟು ಉಪಯೋಗ ಆಗುತ್ತೆ ಗೊತ್ತಿಲ್ಲ. ಗಜ, ಗವಯ, ಗವಾಕ್ಷ, ಶರಭ, ಗಂಧಮಾದನ, ಮೈಂದ, ದ್ವಿವಿಧ, ಸುಷೇಣ, ಜಾಂಬವಾನ್ ಎಲ್ಲರೂ ಒಬ್ಬೊಬ್ಬರು ಅವರವ್ರ ಬಗ್ಗೆ ಮಾತಾಡ್ತಾರೆ. ಮಾತಾಡ್ತಾ ಗಜ ಅಲ್ಲಿ ಹೇಳ್ತಾನೆ, ಪ್ಲವೇಯಂ ದಶಯೋಜನಂ, ನಾನು 100 ಯೋಜನದಷ್ಟು ದೂರಕ್ಕೆ ಹಾರಬಲ್ಲೆ. ಗವಾಕ್ಷ ಹೇಳ್ತಾನೆ, ಗಮಿಷ್ಯಾಮಿ ಇತಿ ವಿಂಶತಿಂ, ನಾನು 20 ಯೋಜನಗಳಷ್ಟು ದೂರಕ್ಕೆ ಹಾರಬಲ್ಲೆ. ಗವಯೋ ವಾನರಸ್ತತ್ರ 30 ಗಮಿಷ್ಯಾಮಿ, ನಾನು 30 ಯೋಜನಗಳಷ್ಟು ದೂರಕ್ಕೆ ಹಾರಬಲ್ಲೆ. ನನ್ನ ಹತ್ರ ಇರುವ ಸಾಮರ್ಥ್ಯ 30 ಯೋಜನಗಳಷ್ಟು ದೂರಕ್ಕೆ ಹಾರಲಿಕ್ಕಾಗುತ್ತೆ. ಆಗ ಶರಭ ಹೇಳ್ತಾನೆ, 40 ಗಮಿಷ್ಯಾಮಿ, ನಾನು 40 ಯೋಜನಗಳಷ್ಟು ದೂರಕ್ಕೆ ಹಾರುತ್ತೇನೆ. ಹೀಗೆ ಗಂಧಮಾದನ ಹೇಳ್ತಾನೆ, ನಾನು 50 ನ ಸಂಶಯ, 50 ಗ್ಯಾರಂಟಿ ಹಾರ್ತೇನೆ. ಅವನು 40 ಹೇಳಿದ್ರೆ ನಾನು 50 ಹಾರ್ತೇನೆ. ಮೈಂದ ಹೇಳ್ತಾನೆ, ಯೋಜನಾನಾಂ ಪರಂ ಷಷ್ಠಿಂ, 60 ದಾಟ್ತೇನೆ ನಾನು, 60 ಸ್ವಲ್ಪ ಜಾಸ್ತಿ ಹೋಗ್ತೇನೆ. ಆಗ ದ್ವಿವಿಧ ಹೇಳ್ತಾನೆ, ಗಮಿಷ್ಯಾವಿನ ಸಂದೇಹ 70 ಯೋಜನಾನ್ಯಹಂ, 70 ಯೋಜನಗಳಷ್ಟು ದೂರ ನಾನು ಹಾರ್ತೇನೆ ಅಂತಾನೆ. ಸುಷೇಣ ಹೇಳ್ತಾನೆ, 80 ಯೋಜನಾನ ಅಂತೂ ಪ್ಲವೇಯಂ ಪ್ಲವಗೇಶ್ವರಾಹ, ಎಲೆ ಕಪಿಗಳೇ, ನಾನು 80 ಯೋಜನಗಳಷ್ಟು ದೂರಕ್ಕೆ ಹಾರಬಲ್ಲೆ. ಹೀಗೆಲ್ಲರೂ ಹೇಳ್ತಾ ಇರಬೇಕಾದ್ರೆ ಜಾಂಬವಂತ ಕೊನೆಗೆ ನಿಧಾನಕ್ಕೆ ಮಾತಾಡ್ತಾನೆ, ಪೂರ್ವಮಸ್ಮಾಕಮಪ್ಯಾಸೀತ್ ಕಶ್ಚಿತ್ ಗತಿ ಪರಾಕ್ರಮ, ನನ್ನ ಹಿಂದಿನ ದಿನಗಳ ಬಗ್ಗೆ ನೆನಪು ಮಾಡಿಕೊಂಡ್ರೆ ಆಗ ಇರುವ ವೇಗ, ಆಗ ಇರುವ ಸಾಮರ್ಥ್ಯ, ಆಗ ಇದ್ದ ತಾಕತ್ತುಗಳನ್ನೆಲ್ಲ ಯೋಚಿಸಿದರೆ ಇದು ನಂಗೆ ದೊಡ್ಡ ವಿಷಯ ಆಗಿರಲಿಲ್ಲ. ಆದರೆ ವಯಸ್ಸು ನನಗೆ ಸಹಕಾರ ನೀಡ್ತಾ ಇಲ್ಲ, ನನ್ನ ಹತ್ರ ಅಷ್ಟು ಸಾಮರ್ಥ್ಯ ಈಗ ಇಲ್ಲ. ನಾನು ಸಾಂಪ್ರತಂ ಕಾಲಭೇದೇನ, ಅವತ್ತಿನ ಕಾಲದ ಬಗ್ಗೆ ಹೇಳ್ತಾ ಇಲ್ಲ, ಇವತ್ತಿನ ಗತಿಗೆ ಅನುಗುಣವಾಗಿ, ಗತಿಸ್ತಾಂ ನಿಬೋಧತ ನವತಿಂ ಯೋಜನಾನ ಅಂತೂ ಗಮಿಷ್ಯಾಮಿ ನ ಸಂಶಯ, ಇಷ್ಟು ಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ನಾನು ಈ ದೇಹದ ಅಸಹಕಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡರೂ ಕೂಡ 90 ಯೋಜನದಷ್ಟು ದೂರಕ್ಕೆ ನಾನು ಹಾರಬಲ್ಲೆ. ಆದರೆ ಬೇಕಾದದ್ದು ಎಲ್ಲರಿಗೂ ಈಗ 100 ಯೋಜನ. ಕೊನೆಗೆ ಅಂಗದ ಹೇಳ್ತಾನೆ, ಇಲ್ಲ ಇಲ್ಲ, ಅಲ್ಲಿ ಜಾಂಬವಂತ ಸ್ವಲ್ಪ ಮಾತುಗಳನ್ನು ಹೇಳಿಕೊಳ್ತಾನೆ. ಏನು ಅಂದರೆ, ನಾನು ಹಿಂದೆ ಏನೇನು ಮಾಡ್ತಿದ್ದೆ ಅಂತ ಹೇಳುವಾಗ, ಯಾವಾಗ ತ್ರಿವಿಕ್ರಮ ವಾಮನ ರೂಪದಿಂದ ದೊಡ್ಡ ರೂಪವನ್ನು ಪಡೆದನೋ ಆವಾಗ ಅವನು ಎಷ್ಟು ಭೂಮಿಯನ್ನು ಆವರಿಸಿಕೊಂಡಿದ್ನೋ ಅಂತಹ ಭೂಮಿಯನ್ನು ನಾನು ಒಬ್ಬನೇ 21 ಪ್ರದಕ್ಷಿಣೆ ಬರುವಷ್ಟು ಸಾಮರ್ಥ್ಯ ನನಗಿತ್ತು. ಪ್ರದಕ್ಷಿಣೆ ಬಂದಿದ್ದೇನೆ ಆಗಲೂ. ಯಾವಾಗ ತ್ರಿವಿಕ್ರಮ ತನ್ನ ಎಡಗಾಲನ್ನು ಎತ್ತಿ ಮೇಲಿನ ಕರ್ಪರಕ್ಕೆ ಬೆರಳು ತಾಗಿಸಿ ಗಂಗೆಯನ್ನು ಕೆಳಕ್ಕೆ ಇಳಿಯುವಂತೆ ಮಾಡಿದ್ನೋ ಆ ರೂಪವನ್ನೇ ನಾನು ಪ್ರದಕ್ಷಿಣೆ ಬಂದಿದ್ದೇನೆ. ನನಗೆ ಅಸಾಧ್ಯವಾದದ್ದೇನೂ ಆಗಿರಲಿಲ್ಲ. ಆದರೆ ಈಗ ವೃದ್ಧ ಪ್ಲವನೆ ಮಂದ ವಿಕ್ರಮ ಇದಾನೀಮಹಂ, ಈಗ ನನ್ನ ದೇಹದಲ್ಲಿ ಶಕ್ತಿ ಇಲ್ಲ, ಕಸುವಿಲ್ಲ, ಹಾಗಾಗಿ ಅಷ್ಟು ದೂರಕ್ಕೆ ಹಾರಲಿಕ್ಕಾಗುವುದಿಲ್ಲ. 90 ಯೋಜನಗಳಷ್ಟು ಹಾರಬಲ್ಲೆ, ನಿಮಗೆ ಇಷ್ಟು ಸಹಾಯ ನಾನು ಮಾಡಬಹುದು. ಆಮೇಲೆ ಅಂಗದನೆ ಹೇಳುತ್ತಾನೆ, ಅನುಮಾನ್ಯ ಮಹಾಪ್ರಾಜ್ಞಂ ಜಾಂಬವಂತಂ ಮಹಾಕಪಿ ಅಹಮೇತದ್ ಗಮಿಷ್ಯಾಮಿ ಯೋಜನಾನಾಂ ಶತಂ ಮಹತ್, ನಾನು 100 ಯೋಜನಗಳಷ್ಟು ಖಂಡಿತ ಹಾರ್ತೇನೆ. ಅದರಲ್ಲಿ ಏನು ಸಂದೇಹ ಇಲ್ಲ. ಸಂದೇಹ ಇರುವುದು ಎಲ್ಲಿ ಅಂದರೆ, ನಿವರ್ತನೆ ತು ಮೇ ಶಕ್ತಿ ಸ್ಯಾನ್ನವೇತಿನ ನಿಶ್ಚಿತ, ಹಾರುದು ಹಾರಿಬಿಡ್ತೇನೆ, ಮರಳಿ ಯಾರಾದರೂ ಕರ್ಕೊಂಡು ಬರಬೇಕು. ಅದಕ್ಕೋಸ್ಕರ ಮೊದಲು ಯಾರಾದರೂ ಹೋಗಿ 100 ಯೋಜನೆ ವಾಪಸ್ ಹಾರೋರಿದ್ದರೆ ನಾನು ಅಲ್ಲಿ ಹೋಗಿ ಬೀಳ್ತೇನೆ, ಅವ್ರು ನಾನು ವಾಪಸ್ ಕರ್ಕೊಂಡು ಬರಬೇಕು. ನಿವರ್ತನೆ ತು ಮೇ ಶಕ್ತಿ ಸ್ಯಾತ್ ನವೇತಿನ ನಿಶ್ಚಿತ, ಬರಬಹುದು ಹೇಳಲಿಕ್ಕೆ ಬರಲ್ಲ, ಆದರೆ ಬರ್ತೇನೆ ಅಂತ ಅನ್ನುವ ಗ್ಯಾರಂಟಿ ಇಲ್ಲ, ನ ನಿಶ್ಚಿತ. ಆಗ ಜಾಂಬವಾನ್ ಹೇಳ್ತಾನೆ,
ಜ್ಞಾಯತೆ ಗಮನೇ ಶಕ್ತಿ ತವ ತವ ಹರ್ಯಕ್ಷ ಸತ್ತಮ. ಅಂಗದ ನೀನು ಹೇಳುವುದು ಸರಿನೇ, ನಿನ್ನ ಬಗ್ಗೆ ನನಗೆ ಇಷ್ಟು ಅರಿವಿದೆ, ನೀನು ಪ್ರಾಮಾಣಿಕವಾಗಿ ಅಷ್ಟು ಎತ್ತರಕ್ಕೆ ಹಾರುವ ಪ್ರಯತ್ನವನ್ನು ಮಾಡ್ತೀ, ಅದರಿಂದ ನಮಗೆ ಧೈರ್ಯವನ್ನು ತುಂಬ್ತಾ ಇದ್ದಿ. ನೀನು ಸುಮ್ಮನೆ ನಮಗೊಂದು ಸಮಾಧಾನ ಆಗಲಿ ಅಂತ 100 ಯೋಜನೆ ಹಾರ್ತೇನೆ ಅಂತ ಹೇಳಿದ್ದಲ್ಲ, ಹಾರಿದ ಮೇಲೆ ಮರಳಿ ಬರ್ತೇನೋ ಇಲ್ವೋ ಅನ್ನುವ ನಿನ್ನ ಈ ಸಾಮರ್ಥ್ಯದ ಬಗ್ಗೆ ನಮಗೂ ಅರಿವಾಗುತ್ತೆ. ನೀನು ಉದ್ದೇಶಪೂರ್ವಕವಾಗಿ ಏನೂ ಕೂಡ ಹೇಳ್ತಾ ಇಲ್ಲ, ಆದರೆ ಹಾರಿದ ಮೇಲೆ ಅಲ್ಲಿಂದ ಮರಳಿ ಬರಬೇಕಾದದ್ದೇ ದೊಡ್ಡ ಕೆಲಸ. ನಹಿ ಪ್ರೇಷಯಿತಾ ತಾತ ಸ್ವಾಮಿ ಪ್ರೇಷ್ಯ ಕಥಂಚನ ಭವತಾಯಂ ಜನ ಸರ್ವ ಪ್ರೇಷ್ಯ ಪ್ಲವಕ ಸತ್ತಮ ಭವಾನ್ ಕಲತ್ರಮಸ್ಮಾಕಂ ಸ್ವಾಮಿ ಭಾವೇನ ಸ್ವಾಮಿ ಭಾವೇ ವ್ಯವಸ್ಥಿತಃ ಸ್ವಾಮಿ ಕಲತ್ರಂ ಸೈನ್ಯಸ್ಯ ಗತಿರೇಷಾ ಪರಂತಪ. ಒಟ್ಟು ಒಂದು ಅಭಿಪ್ರಾಯ ಹೇಳುವುದೇನು ಅಂದರೆ, ಎಲ್ಲರೂ ಸೇರಿ ನಿನ್ನನ್ನು ಕಳುಹಿಸಿಕೊಡುವುದು ನಾವು ಸರಿಯಲ್ಲ, ನೀನು ಹೋಗಿ ಬರ್ತಿ ಅನ್ನುವ ನಂಬಿಕೆ ನಮಗಿದೆ, ನೀನು ಬರುವ ಸಾಮರ್ಥ್ಯ ಇದೆ, ಆದರೆ ಯಜಮಾನನಾಗಿ ಒಬ್ಬ ನಾಯಕನನ್ನೇ ಕಳುಹಿಸಿಕೊಡುವುದು ಒಂದು ಸೈನ್ಯಕ್ಕೆ ತರವಾದ ಕೆಲಸ ಅಲ್ಲ. ಎಲ್ಲರ ಜೊತೆಗೆ ನೀನಿದ್ದಿ, ಅದು ನಾವೆಲ್ಲರೂ ಇದ್ದೆವು ಸರಿ, ಆದರೆ ಒಬ್ಬನನ್ನೇ ಕಳುಹಿಸಬೇಕು ಅನ್ನುವ ಸಂದರ್ಭ ಬಂದಾಗ ಮೊದಲು ನಾವು ಯಾರಾದರೂ ಹೋಗಿ ಅದಕ್ಕೆ ಎದುರು ನಿಲ್ಲಬೇಕು, ಆಮೇಲೆ ಅದರ ಸಾಮರ್ಥ್ಯ ಇನ್ಯಾರಿಂದಲೂ ಆಗುವುದಿಲ್ಲ ಅಂತಿದ್ದಾಗ ಒಬ್ಬನನ್ನೇ ಕಳುಹಿಸುವ ಪ್ರಸಂಗ, ನಮಗೆ ಅನಿವಾರ್ಯ ಪ್ರಸಂಗ ಬಂದರೆ ಬೇರೆ. ನಾಯಕನನ್ನೇ ಕಳೆದುಕೊಂಡ ಮೇಲೆ ನಾವೆಲ್ಲ ಹೇಗೆ ದಿಕ್ಕೆಟ್ಟು ಬದುಕುವುದು? ಅದರಿಂದಾಗಿ ನಾಯಕನನ್ನು ಹೀಗೆ ಏಕಾಕಿಯಾಗಿ ಸಾಧ್ಯ ಆಗುತ್ತೋ ಇಲ್ಲೋ ಅನ್ನುವ ಸಂದೇಹಗ್ರಸ್ತವಾದ ಕಾರ್ಯದಲ್ಲಿ ತೊಡಗಿಸುವುದು ನಮಗೆ ಯಾರಿಗೂ ಕೂಡ ಉಚಿತವಾದ ಕಾರ್ಯ ಅಲ್ಲ. ಹಾಗಾಗಿ ನಿನ್ನನ್ನು ಹೇಗೆ ನಾವು ಕಳುಹಿಸಿಕೊಡುವುದು? ನಮಗೆ ಬೇರೆ ಗತಿಯೇ ಇಲ್ಲ ನೀನಿಲ್ಲ ಅಂತಾದರೆ. ಆದ್ದರಿಂದಾಗಿ ನನಗೆ ಅದಕ್ಕೊಂದು ಒಳ್ಳೆ ಮಾತು ಹೇಳ್ತಾನೆ, ಅಪಿ ಚೈತಸ್ಯ ಕಾರ್ಯಸ್ಯ ಭವಾನ್ ಮೂಲಂ ಅರಿಂದಮ. ಈ ಇಡೀ ಕಾರ್ಯಕ್ಕೆ ಮೂಲ ನೀನು, ಅಂದರೆ ನಿನ್ನ ನಾಯಕತ್ವದಲ್ಲಿ ನಾವೆಲ್ಲರೂ ಬಂದದ್ದು. ನಾವು ಬೇರನ್ನು ಕತ್ತರಿಸಿ ಮರದಲ್ಲಿ ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದೆ ಹಣ್ಣು ಬಿಟ್ಟಿದೆ ಅಂದರೆ ಎಷ್ಟು ದಿವಸ? ಎಲ್ಲ ಉದುರೋಗುತ್ತೆ, ನಾಳೆಗೆ ಇಲ್ಲ ಆಗುತ್ತೆ. ಹಾಗಾಗಿ ಯಾವತ್ತೂ ಮೂಲಕ್ಷಯವಾಗುವ ಕಾರ್ಯವನ್ನು ಮಾಡಬಾರ್ದು, ಬೇರು ನಾಶ ಆಗುವ ಕೆಲಸದಲ್ಲಿ ತೊಡಗಬಾರ್ದು. ನಿನ್ನನ್ನು ಕಳೆದುಕೊಂಡು ನಮಗೆ ಯಾವ ರೀತಿಯಿಂದಲೂ ಕೂಡ ಸುಖವನ್ನು ಪಡೆಯುವುದು ಸಾಧ್ಯ ಇಲ್ಲ. ಮೂಲಂ ಅರ್ಥಸ್ಯ ಸಂರಕ್ಷ್ಯಂ, ಅರ್ಥಸ್ಯ ಮೂಲಂ ಸಂರಕ್ಷ್ಯಂ. ಯಾವತ್ತೂ ಕೂಡ ದೊಡ್ಡ ಪ್ರಯೋಜನಕ್ಕೆ ಕಾರಣವಾದ ಮೂಲ ಕಂಡೀಷನ್ ಏನಿದೆ ಅದನ್ನು ಯಾವತ್ತೂ ಬ್ರೇಕ್ ಮಾಡಬಾರ್ದು. ಅದು ಬ್ರೇಕ್ ಆದರೆ ಬೇರೆ ಎಲ್ಲ ಕೆಲಸಗಳು ಕೂಡ ವೇಸ್ಟ್ ಆಗಿ ಹೋಗುತ್ತೆ. ಆದ್ದರಿಂದಾಗಿ ಏಷ ಕಾರ್ಯ ವಿಧಾಮ್ನಯ, ಇದು ಕಾರ್ಯವನ್ನು ಚೆನ್ನಾಗಿ ನಡೆಸಬಹುದು ಅಂತ ಬಲ್ಲಿದರು ಅಂತ ಯಾರಿದ್ದಾರೋ ಅವರಿಗೆ ಗೊತ್ತಿರುವ ಕೆಲಸ. ಅವರು ಈ ರೀತಿ ಜಾಣರಂತೆ ನಡೆಯುತ್ತಾರೆ, ದಡ್ರ ಹಾಗೆ ಈ ಕೆಲಸ ಮಾಡುವುದಿಲ್ಲ, ಮೂಲವನ್ನೇ ಹಾಳು ಮಾಡಿಕೊಂಡು ಕಾರ್ಯವನ್ನು ನಡೆಸುವುದಿಲ್ಲ. ಅತೀತ್ಯತಸ್ಯ ಸಂದೇಶಂ ವಿನಾಶೋ ಗಮನೇ ಭವೇ ತದ್ಯತಾಹ್ಯಸ್ಯ ಕಾರ್ಯಸ್ಯ ನ ಭವತ್ಯನ್ಯತಾ ಗತಿ ತದ್ಭವಾನೇವ ದೃಷ್ಟಾರ್ಥಃ ಸಂಚಂತಯಿತುಮರ್ಹತಿ ಸೋಂಗದೇನ ತದಾವೀರ ಪ್ರತ್ಯುಕ್ತ ಪ್ಲವಗರ್ಷಭ. ಆಗ ಜಾಂಬವಂತನನ್ನು ಅಂಗದನೇ ಹೇಳ್ತಾನೆ, ಹಾಗಾದರೆ ನಮ್ಮೆಲ್ಲರ ಕಾರ್ಯಕೌಶಲದ ಬಗ್ಗೆ ನಿನಗೆ ಗೊತ್ತಿರುವಷ್ಟು ಯಾರಿಗೂ ಗೊತ್ತಿಲ್ಲ. ನಾವೀಗ ಯಾರು ಎಲ್ಲ ಸೇರಿ ಏನು ಮಾಡಬೇಕು ಅಂತ ನೀವೇ ಹೇಳಿ. ನಾನು ಒಂದು ಕಾರ್ಯ ಸಾಧನೆ ಆಗುವುದಕ್ಕೆ ಬೇಕಾದ ನಡೆಯಲ್ಲಿ ಡಿಸಿಷನ್ ತಗೊಳ್ಬಹುದು, ಆದರೆ ಈ ಡಿಸಿಷನ್ನಲ್ಲಿ ಸರಿ ತಪ್ಪುಗಳು ಹೆಚ್ಚು ಕಮ್ಮಿಗಳು ಇದು ನಿಮಗೆ ಗೊತ್ತಾಗುವಷ್ಟು ನನಗೆ ಗೊತ್ತಾಗುವುದಿಲ್ಲ. ಆದರೆ ನೀವು ಹೇಳಿದ ಹಾಗೆ ನಾವು ಮಾಡಲಿಕ್ಕೆ ಸಿದ್ಧ, ಈಗ ನಾವು ಏನು ಮಾಡಬೇಕು ಹೇಳಿ ಅಂತ ಜಾಂಬವಂತನ ಮೇಲೇ ಭಾರವನ್ನು ಹಾಕ್ತಾನೆ. ಆಗ ಜಾಂಬವಂತನ ಮನಸ್ಸಿನಲ್ಲಿ ಯೋಚನೆ ಹುಟ್ಟತ್ತೆ. ಏಷ ಸಂಚೋದಯಾಮ್ಯೇಷ ಯಹ್ ಕಾರ್ಯಂ ಸಾಧಯಿಷ್ಯಸಿ ಇಷ್ಯತಿ. ಯಾರು ಈ ಕಾರ್ಯವನ್ನು ಮಾಡಿಯೇ ಮಾಡ್ತಾನೆ ಮತ್ತು ಅವನನ್ನು ಬಿಟ್ಟು ಬೇರೆ ಯಾರಿಗೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋವನನ್ನೇ ನಾನು ಪ್ರಚೋದಿಸಬೇಕಾಗಿದೆ ಅಂತ ಮನಸ್ಸಿನಲ್ಲಿ ಯೋಚಿಸಿ, ಸಂಚೋದಯಾಮಾಸ ಹರಿಪ್ರವೀರೋ ಹರಿಪ್ರವೀರಂ ಹನುಮಂತಮೇವ. ಹನುಮಂತ ಇವರೆಲ್ಲ ತಮ್ಮ ತಮ್ಮ ಸಾಮರ್ಥ್ಯಗಳನ್ನು ಹೇಳಿಕೊಳ್ತಾ ಇರಬೇಕಾದ್ರೆ ಏನು ಮಾತಾಡದೆ ಮೌನದಿಂದ ರಾಮ 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 ಅಂತ ತನ್ನ ಪಾಡಿಗೆ ತಾನು ಭಗವನ್ನಾಮ ಸ್ಮರಣೆಯಲ್ಲಿ ಮೈ ಮರೆತು ಕೂತಿದ್ದಾನೆ. ಎಲ್ಲರೂ ಅವರವರು ಸಾಮರ್ಥ್ಯ ಹೇಳಿ ಅಸಾಧ್ಯ ಅಂತಾದಾಗ ಬಂದು ಎದುರುಗಡೆ ಜಾಂಬವಂತನಂದು ನಿಲ್ತಾನೆ. ಹನುಮನ್ ಹರಿರಾಜಸ್ಯ ಸುಗ್ರೀವಸ್ಯ ಸಮೋಹ್ಯಸಿ ರಾಮಲಕ್ಷ್ಮಣಯೋಶ್ಚಾಪಿ ತೇಜಸ ಚ ಬಲೇನ ಚ. ಹೊಗಳುತ್ತಾನೆ. ವಾನರ ಲೋಕಕ್ಕೆ ಎಲ್ಲ ಶಾಸ್ತ್ರಗಳಲ್ಲಿ ಅತ್ಯಂತ ವಿಶಾರದನಾದವನು ನೀನು, ತೂಷ್ಣೀಮ್ ಏಕಾಂತಮಾಶ್ರಿತ್ಯ ಯಾಕೆ ಹೀಗೆ ಒಬ್ಬನೇ ಮೌನ ವಹಿಸಿ ಒಬ್ಬನೇ ಕೂತಿದ್ದಿ? ಕಿಂ ನ ಜಲ್ಪಸಿ, ಯಾಕೆ ಏನು ಮಾತಾಡ್ತಾ ಇಲ್ಲ? ಹೇಳಬೇಕಲ್ವಾ ಏನು ಅಂತ? ನಿನಗೆ ಖಂಡಿತ
ಆಗದ ಕೆಲಸ ಅಲ್ಲ ಇದು. ಸುಗ್ರೀವನಿಗೆ ನಿನ್ನೊಬ್ಬರ ಮೇಲೆ ಭರವಸೆ ಇದ್ದೇ ಈ ಮಾತನ್ನು ಹೇಳಿ ಕಳುಹಿಸಿದ್ದು. ರಾಮನೂ ಕೂಡ ನಿನ್ನ ಮೇಲೆ ಭರವಸೆ ಇಟ್ಟೇ ನಮ್ಮ ಜೊತೆಗೆ ನಿನ್ನನ್ನು ಕಳುಹಿಸಿಕೊಟ್ಟದ್ದು. ನಾವು ಮಾತ್ರ ನಾವು ಮಾಡ್ತೇವೆ ಅಂತ ಹೇಳ್ಕೊಳ್ತಾ ಇರೋದು ಮನಸ್ಸಿನ ಒಂದು ಸಹಜ ಸ್ವಭಾವದಂತೆ. ಏನಾದರೂ ಕೆಲಸ ಬಂದ ತಕ್ಷಣ ನಾನು ಮಾಡಿಬಿಡ್ತೇನೆ ಅಂತ ಹೇಳುವುದು. ಆದರೆ ವಿವೇಚನೆಯಿಂದ ಯೋಚಿಸಿ ಮಾಡಬಲ್ಲೆ ಅಂತ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ ಇರುವುದು ನಿನಗೊಬ್ಬನಿಗೇನೆ. ಅದರೊಂದಿಗೆ ನೀನೇ ಈ ಕಾರ್ಯವನ್ನು ಮಾಡಿಕೊಡಬೇಕಾದವನು. ಬಲಂ ಬುದ್ಧಿಶ್ಚ ತೇಜಶ್ಚ ಸತ್ವಂಚ ಹರಿಪುಂಗವ ವಿಶಿಷ್ಟಂ ಸರ್ವಭೂತೇಶು ಕಿಮಾತ್ಮಾನಂನ ಬುದ್ಧಸೆ. ನಿನಗಿರುವ ಬಲ, ನಿನಗಿರುವ ಬುದ್ಧಿ, ನಿನ್ನಲ್ಲಿರುವ ತೇಜಸ್ಸು, ನಿನಗಿರುವ ವೇಗ, ನಿನಗಿರುವ ಸಾಮರ್ಥ್ಯ, ಇದು ಸರ್ವಭೂತೇಶು ವಿಶಿಷ್ಟಂ. ಇದು ಬೇರೆ ಯಾವ ಪ್ರಾಣಿಗಳಲ್ಲೂ ಇಲ್ಲ. ಬೇರೆ ಯಾವುದಾದ್ರೂ ಪ್ರಾಣಿಗಳಲ್ಲಿದ್ದರೂ ಕೂಡ ಅದು ನಿನ್ನಿಂದಲೇ ಅಂತಹ ಸಾಮರ್ಥ್ಯ ಅವರಲ್ಲೂ ಪಡೀಲಿಕ್ಕೆ ಸಾಧ್ಯ ಆಗುವಂಥದ್ದು. ಅದರಿಂದಾಗಿ ನೀನು ಮೂರು ಲೋಕಗಳಲ್ಲಿ ಅತ್ಯಂತ ವಿಖ್ಯಾತನಾಗಿದ್ದಿ. ನಿನ್ನ ರೂಪದಿಂದ, ನಿನ್ನ ಸಾಮರ್ಥ್ಯದಿಂದ, ನಿನ್ನ ಬುದ್ಧಿಮತ್ತೆಯಿಂದ ಬಯಸಿದ ರೂಪ ದಿಕ್ಕಿನ ಕಡೆಗೆ, ಬಯಸಿದ ವೇಗದಲ್ಲಿ, ಬಯಸದ ರೂಪವನ್ನು ತೊಟ್ಟು ನೀನು ಹಾರಾಡಬಲ್ಲವನು. ಹಾಗಾಗಿ ಕೇಸರಿಯ ಅಂಜನೆಯ ಮಗನಾಗಿ ನಮ್ಮೆಲ್ಲರ ಬಯಕೆಯನ್ನು ನೀಡಿ ಆ ಮೂಲಕ ನಮ್ಮೆಲ್ಲರ ಮನಸ್ಸಿಗೆ ಸಮಾಧಾನವನ್ನು ತರುವುದಕ್ಕೋಸ್ಕರವೇ ನೀನಿರುವಂಥದ್ದು. ಮಾನುಷಂ ವಿಗ್ರಹಂ ಕೃತ್ವ ರೂಪಯೌವನಶಾಲಿನಿ ವಿಚಿತ್ರ ಮಾಲ್ಯಾಭರಣ ಮಹಾರ್ಹಾ ಕ್ಷೌಮವಾಸಿನಿ ಅಚರತ್ ಪರ್ವತಾಗ್ರ್ಯಾಗ್ರೇ ಪ್ರಾವೃಡ್ ಬುಧ ಸನ್ನಿಭೇ ತಸ್ಯಾಂ ವಸ್ತ್ರಂ ವಿಶಾಲಾಕ್ಷ್ಯಾಂ ಪೀತಂ ರಕ್ತಂ ರಕ್ತದಶಂ ಶುಭಂ ಸಿತಾಯಃ ಪರ್ವತಸ್ಯಾಗ್ರೇ ಮಾರುತೋ ಅಪಹರಚ್ಛನೈ. ಅದರ ಹಿಂದಿನ ಅವನು ಹುಟ್ಟಿನ ಕಥೆಯನ್ನು ಹೇಳ್ತಾ ಕೇಸರಿ ಅಂಜನೆಯ ಜೊತೆಗೆ ಸುಂದರವಾದ ವ್ಯವಹಾರವನ್ನು ಬೆಳೆಸಿ ಆ ಮೂಲಕ ನಿನ್ನನ್ನು ಲೋಕಕ್ಕೆ ತಂದುಕೊಟ್ಟದ್ದೇ ಅಂಜನೆಗೆ ಜೀವನದಲ್ಲಿ ಒಂದು ದೊಡ್ಡ ಭಾಗ್ಯ ಯಾವುದು ಅಂದರೆ ನಿನ್ನಂತಹ ಮಗನನ್ನು ಪಡೆದದ್ದು. ಕೇಸರಿಯು ಕೂಡ ಅದನ್ನೇ ಅಭಿಲಷಿಸ್ತಾ ಇದ್ದಾನೆ. ಅವನು ಸೈನ್ಯವನ್ನು ತೆಗೆದುಕೊಂಡು ಬಂದು ಸುಗ್ರೀವನ ಕೈಯಲ್ಲಿ ಒಪ್ಪಿಸಿದ್ದಾನೆ. ನಿನ್ನ ತಾಯಿ ಸಂತೋಷ ಪಡ್ತಾಳೆ, ನಿನ್ನ ತಂದೆ ಸಂತೋಷ ಪಡ್ತಾರೆ, ಸುಗ್ರೀವ ಸಂತೋಷ ಪಡ್ತಾನೆ, ರಾಮ ಸಂತೋಷ ಪಡ್ತಾನೆ, ಸೀತೆಗೆ ಉಪಕಾರ ಆಗುತ್ತೆ. ನಿನ್ನನ್ನೇ ನಂಬಿಕೊಂಡು ನೂರು ನೂರು ಯೋಜನೆಗಳನ್ನು ಹಾರಬಲ್ಲೇ ಹೊರತು ಹಾರಿದ ಮೇಲೆ ಕೆಲಸ ಮಾಡಲಿಕ್ಕಾಗೋದಿಲ್ಲ ಅಂತ ಅಂಗದನೂ ಕೂಡ ಪೇಚಾಡ್ತಾ ಇದ್ದಾನೆ. ಅವನಿಗೂ ಕೂಡ ಆ ವಿಷಯದಲ್ಲಿ ಧೈರ್ಯ ಬರುತ್ತೆ ನಿನ್ನಿಂದಾಗಿ. ಆದ್ದರಿಂದಾಗಿ ನೀನು ಎಲ್ಲ ಕಾರಣಕ್ಕೂ ಕೂಡ ಮುಂದೆ ಹೆಜ್ಜೆ ಇಡಲೇಬೇಕು, ಇದರಿಂದ ನಮಗೆಲ್ಲರಿಗೂ ಕೂಡ ಅನುಕೂಲ ಇದೆ ಅಂತ ಹೀಗೆ ಹೇಳಿದಾಗ ಮತ್ತಷ್ಟು ಕೆಲವು ಹೊಗಳಿಕೆಯ ಮಾತುಗಳನ್ನು ಹೇಳಿದಾಗ ಹನುಮಂತ ತನ್ನ ಮಾತುಗಳನ್ನು ಹೇಳ್ತಾನೆ, ಧೈರ್ಯ ತುಂಬುತ್ತಾನೆ. ಅಂದರೆ ಕೊಚ್ಚಿಕೊಳ್ಳುವುದು ಬೇರೆ, ಧೈರ್ಯ ತುಂಬುವುದು ಬೇರೆ. ಇಲ್ಲಿ ಅವನ ಮಾತುಗಳಲ್ಲಿ ಸಹಜವಾಗಿ ಗಮನಿಸಿದರೆ ಖಂಡಿತ ನಿಮಗೆಲ್ಲರಿಗೋಸ್ಕರ ನಾನು ಖಂಡಿತ ಪಣ ಇಟ್ಟಾದರೂ ಸೀತೆಯ ಹುಡುಕಾಟದ ಕೆಲಸದಲ್ಲಿ ನನ್ನನ್ನು ನಾನು ಪೂರ್ಣವಾಗಿ ಅದರಲ್ಲಿ ಮುಳುಗಿಸ್ತೇನೆ, ತಲ್ಲೀನನ್ನಾಗಿಸ್ತೇನೆ. ಉತ್ಸಹೇಯಂ ಅತಿಕ್ರಾಂತುಂ ಸರ್ವಾನ್ ಆಕಾಶ ಗೋಚರಾನ್ ಸಾಗರಂ ಶೋಷಯಿಷ್ಯಾಮಿ ಧಾರಯಿಷ್ಯಾಮಿ ಮೇದಿನೀನ್. ಖಂಡಿತ ನೀವು ಬಯಸಿದಂತೆ ನಾನು ಆಕಾಶದ ಆ ಮೂಲೆಯ ತನಕವೂ ಖಂಡಿತ ಹಾರಿ ನೀವು ಬಯಸಿದಂತೆ ಎಲ್ಲ ಕಾರ್ಯವನ್ನು ಮಾಡಬಲ್ಲೆ. ಸಮುದ್ರವನ್ನೇ ಬೇಕಾದರೂ ನೀರಿಲ್ಲದಂತೆ ಒಣಗಿಸಿ ನಿಮಗೆ ದಾರಿ ಮಾಡಿಕೊಡ್ತೇನೆ. ಗಾಳಿ ಅಲ್ವಾ, ಒಣಗಿಸಿ ನಿಮಗೆ ಆಚೆಗೆ ಬರಲಿಕ್ಕೆ ವ್ಯವಸ್ಥೆ ಮಾಡ್ತೇನೆ. ಇಲ್ಲ, ಅವನೆಲ್ಲೋ ಭೂಮಿಯ ಅಡಿಯಲ್ಲಿ ಕೂತು ಅಡಗಿ ಕೂತಿದ್ದಾನೆ ಅಂದರೆ ಭೂಮಿಯನ್ನು ಭೇದಿಸಿ ಆದರೂ ನಿಮ್ಮನ್ನಲ್ಲಿ ಕರ್ಕೊಂಡು ಹೋಗ್ತೇನೆ. ದಶಕಂಠನ ಮನಸ್ಸಿನಲ್ಲಿ ಉಂಟಾದ ಎಲ್ಲ ಕೆಡುಕುಗಳಿಗೆ ಶಿಕ್ಷೆಯನ್ನು ನಾನು ಒದಗಿಸ್ತೇನೆ. ದ್ರಕ್ಷಂತಿ ನಿಪತಂತಂಚ ಸರ್ವಭೂತಾನಿ ವಾನರಾಹ್ ಮಹಾಮೇಘ ಪ್ರತೀಕಾಶಂ ಮಾಂಚ ದ್ರಕ್ಷತ ವಾನರಾಹ್. ನಾನು ಆಗಸದಲ್ಲಿ ಹಾರುವಾಗ ನನ್ನೊಡನೆ ಮೋಡಗಳು ಕೂಡ ಆ ದಿಕ್ಕಿಗೆ ನನ್ನ ಜೊತೆಗೇ ಚಲಿಸ್ತಾವೆ. ನಾನು ಹಾರುವ ವೇಗಕ್ಕೆ ನನ್ನೊಡನೆ ಈ ಪರ್ವತದಲ್ಲಿ ಸೇರಿಕೊಂಡ ಮರಗಳೆಲ್ಲವೂ ಕೂಡ ನನ್ನೊಡನೆ ಅನುಸರಿಸಿಕೊಂಡು ಬರ್ತಾವೆ. ಭವಿಷ್ಯತಿ ಹಿಮೇ ರೂಪಂ ಪ್ಲವಮಾನಸ್ಯ ಸಾಗರೇ ವಿಷ್ಣೋರ್ವಿಕ್ರಮಮಾಣಸ್ಯ ಪುರಾಸ್ತ್ರೀನ್ ವಿಕ್ರಮಾನಿವ. ನಾನು ಆಗಸದ ಎತ್ತರಕ್ಕೆ ಎದ್ದು ನಿಂತೆ ಅಂತಂದರೆ ಹಿಂದೆ ವಾಮನ ಮೂರು ಹೆಜ್ಜೆಗಳ ನೆಪದಲ್ಲಿ ಭೂಮ್ಯಾಕಾಶಗಳನ್ನು ವ್ಯಾಪಿಸಿ ನಿಂತಂತೆ ನಿಮಗೂ ನೆನಪಾಗಬಹುದು. ತ್ರಿವಿಕ್ರಮನ ಹೆಜ್ಜೆ ಹೇಗಿತ್ತು ಅನ್ನುವುದನ್ನು ಒಮ್ಮೆ ಕಂಡಂತಾಗುತ್ತೆ. ಬುದ್ಧ್ಯಾಚಾಹಂ ಪ್ರಪಶ್ಯಾಮಿ ಮನಶ್ಚೇಷ್ಟಾಷ್ಟಮೇ ತಥಾ ಅಹಂ ದ್ರಕ್ಷ್ಯಾಮಿ ವೈದೇಹೀಂ ಪ್ರಮೋದಧ್ವಂ ಪ್ಲವಂಗಮ. ಇಲ್ಲ, ನೀವಿನ್ನೂ ಭಯಪಡಬೇಡಿ. ನಿಮ್ಮ ಹೆಂಡತಿ ಮಕ್ಕಳು ಇವರನ್ನೆಲ್ಲ ನೋಡಬೇಕು ಅನ್ನುವ ಆಸೆ, ನಿಮ್ಮ ನಿಮ್ಮ ಮನೆಗಳಿಗೆ ಹೋಗಿ ಒಂದು ಸರ್ತಿ ಕಾಲು ಚಾಚಿ ಮಲಗಬೇಕೆಂಬಂತಹ ಬಯಕೆ,
ನಿಮ್ಮ ಯಜಮಾನನಿಗೆ ನಿಮ್ಮಿಂದಾಗಿ ಮಾಡಿದ ಕೆಲಸಕ್ಕೆ ತೃಪ್ತಿಯಾಯಿತು ಅಂತ ಬೆನ್ನು ತಟ್ಟಿಸಿಕೊಳ್ಳುವ ಹಂಬಲ ಇದೆಲ್ಲವೂ ಕೂಡ ಈಡೇರುತ್ತೆ. ಈಡೇರಿಸ್ತೇನೆ ನಾನು ನನಗೆ, ಯಾಕೆಂದರೆ ಮುಂದೆ ಖಂಡಿತ ಸೀತೆ ನನ್ನ ಮುಂದೆ ಕಾಣ್ತಾಳೆ ಅನ್ನುವುದು ಮನಸ್ಸಿನಲ್ಲಿ ನಿಶ್ಚಯವಾಗಿ ಕಾಣಿಸ್ತಾ ಇದೆ. ಅದರಿಂದಾಗಿ ಅವಳನ್ನು ಹುಡುಕ್ತೇನೆ, ಕರೆತರ್ತೇನೆ, ಕರೆತರಿಸಲಿಕ್ಕೆ ಬೇಕಾದ ಸುದ್ದಿಯನ್ನು ಮರಳಿ ಬಂದೇ ಬರ್ತೇನೆ. ವಿಕ್ರಮ್ಯ ಸಹಸಾ ಹಸ್ತಾದಮೃತಂ ತದಿಹಾನಯೇ ಲಂಕಾಂ ವಾಪಿ ಸಮುತ್ಕ್ಷಿಪ್ಯ ಗಚ್ಚೇಯಮಿತಿ ಮೇ ಮತಿ. ಎಲ್ಲಿಯೂ ಹುಡುಕ್ಲಿಕ್ಕೆ ಸಿಗಲಿಲ್ಲ ಅಂತಂದಾಗ ಲಂಕೆಯನ್ನೇ ಬೇಕಾದರೂ ಒಂದು ಸರ್ತಿ ಮುಳುಗಿಸಿಬಿಡ್ತೇನೆ. ಪ್ರಹೃಷ್ಟಾಹರಯಸ್ತತ್ರ. ಕಪಿಗಳಿಗೆಲ್ಲ ಈಗ ಒಂದು ರೀತಿ ಹೃದಯದಲ್ಲೇ ಧೈರ್ಯ ಬಂತು. ಪ್ರಹೃಷ್ಟಾಹ, ಎಲ್ಲವೂ ಸಂತೋಷಪಟ್ಟವು. ಸಮುದಾಯ ಕ್ಷಂತ ವಿಸ್ಮಿತಾಹ. ಯಾಕೆಂದರೆ ಒಂದೊಂದು ಮಾತುಗಳನ್ನು ಹೇಳ್ತಾ ಇರಬೇಕಾದ್ರೂ ಇದೇನು ಅಂದರೆ ಹನುಮಂತನ ಮುಖದಲ್ಲಿ ತೇಜಸ್ಸು ಕಂಡಿತು ಅಂತ. ಹನುಮಂತನ ಮುಖದಲ್ಲಿ ತೇಜಸ್ಸು ಕಂಡದ್ದಲ್ಲ, ಇವರಿಗೆ ಹನುಮಂತನ ಕಡೆಯಿಂದ ಕೆಲಸ ಆಗತ್ತೆ ಅನ್ನುವ ಭರವಸೆ ಹುಟ್ಟಿದ್ದನ್ನು ಹನುಮಂತನಿಗೆ ಅವನುಬ್ಬಿದ, ಇವರು ಹೊಗಳಿದ್ದಕ್ಕೆಲ್ಲ ಅವನುಬ್ಬಿದ, ಇವನು ಹೊಗಳಿದ್ದಕ್ಕೆ ಅವನ ಮುಖ ಅರಳಿತು ಅಂತೆಲ್ಲ ಕಾಣಿಸ್ತಾ ಇರೋದೇನು ಅಂದರೆ ಅವನು ಆಯಿತು ಅಂತ ಒಪ್ಪಿಕೊಂಡದ್ದಕ್ಕೆ ಅವರ ಮನಸ್ಸಿನಲ್ಲಿ ಮನಸ್ಸು ಅರಳಿದ್ದನ್ನು ಅವರು ಹನುಮಂತನಿಗಂತೂ ಕೆಲಸದಲ್ಲಿ ಒಂದು ವಿಶಿಷ್ಟವಾದಂತಹ ಗತಿ ಬಂದಿದೆ ಅಂತ ಸಂತೋಷ ಆಯಿತು. ಜ್ಞಾತೀನಾಂ ವಿಪುಲ ಶೋಕ ತ್ವಯಾ ತಾತ ವಿನಾಶಿತ. ನೀನು ಮಾಡಿದ ಕೆಲಸ ಎಂಥ ದೊಡ್ಡದು ಅಂದರೆ ನಮಗೆಲ್ಲರಿಗೂ ನಮ್ಮ ನಮ್ಮ ಮನೆಗಳಿಗೆ ಹೋಗುವ ಧೈರ್ಯ ತುಂಬಿದೆಯಲ್ವಾ. ನಮ್ಮ ಎಲ್ಲರ ದುಃಖವೂ ದೂರ ಮಾಡಿದ್ದಷ್ಟೇ ಅಲ್ಲ, ಸೀತೆಯ, ರಾಮನ, ಸುಗ್ರೀವನ ಎಲ್ಲರ ಬಯಕೆಗಳು ಕೂಡ ಈಡೇರುತ್ತೆ ಅನ್ನುವ ವಿಷಯದಲ್ಲಿ ನಮಗೆ ಸಂತೋಷ ಆಯಿತು. ಮಂಗಲಂ ಕಾರ್ಯಸಿದ್ಧ್ಯರ್ಥಂ ಕರಿಷ್ಯಂತಿ ಸಮಾಹಿತಾಃ ಋಷೀಣಾಂಚ ಪ್ರಸಾದೇನ ಕಪಿವೃದ್ಧತಮೇನ ಚ. ಈ ಜಾಂಬವಂತ ನಿನ್ನನ್ನು ಆ ರೀತಿ ಹೇಳಿ ತೋರಿಸಿಕೊಟ್ಟ ನಮಗೆ, ನೀನು ಮಾಡ ಕಾರ್ಯ ಸಾಧನೆಯನ್ನು ಮಾಡಬಲ್ಲೆ ಅಂತ. ಹಾಗಾಗಿ ಆ ಕಾರ್ಯಸಿದ್ಧಿಯಲ್ಲಿ ಗುರುಗಳ ಪ್ರಸಾದ ಯಾವಾಗಲೂ ಬೇಕು. ಗುರುಣಾಂಚ ಪ್ರಸಾದೇನ ಪ್ಲವಸ್ವತ್ವಂ ಮಹಾರ್ಣವಂ. ಅದರಿಂದಾಗಿ ನಮ್ಮೆಲ್ಲ ಹಿರಿಯರ ಗುರುಗಳ ಆಶೀರ್ವಾದದಿಂದ ನೀನು ಖಂಡಿತ ಸಮುದ್ರವನ್ನು ದಾಟಿ ಬರಬಲ್ಲೆ ಅನ್ನೋ ವಿಶ್ವಾಸ ನಮಗೆ ಹುಟ್ಟಿದೆ. ನೇಯಂ ಮಮ ಮಹೀ ವೇಗಂ ಲಂಘನೇ ಧಾರಯಿಷ್ಯತಿ ಏತಾನೀಹ ನಗಸ್ಯಾಸ್ಯ ಶಿಲಾಸಂಕಟಶಾಲಿನಃ. ಅವನು ಹೇಳ್ತಾನೆ, ಹೌದು ನಾನು ಹಾರಲಿಕ್ಕೆ ಸಿದ್ಧನಾಗ್ತೇನೆ, ಆದರೆ ನನ್ನ ಒತ್ತುವಿಕೆಯನ್ನು ಈ ಬೆಟ್ಟ ಎಷ್ಟು ಸಹಿಸುತ್ತೆ, ಈ ನೆಲ ಎಷ್ಟು ಸಹಿಸುತ್ತೆ ಗೊತ್ತಿಲ್ಲ. ಇಲ್ಲಿಯ ಮರಗಳೆಲ್ಲ ಬೆಟ್ಟಗಳೆಲ್ಲ ಜೋರಾಗಿ ಅಲುಗಾಡಿಯಾವು. ಯೇಷು ವೇಗಂ ಕರಿಷ್ಯಾಮಿ ಮಹೇಂದ್ರ ಶಿಖರಾನ್ವಹಂ. ಈ ಮಹೇಂದ್ರ ಶಿಖರವನ್ನು ಹತ್ತಿ ನಾನಾ ದ್ರುಮ ವಿಕೀರ್ಣೇಶು ಧಾತು ನಿಶ್ಯಂದ ಶೋಭಿಷು. ಒತ್ತುವಾಗ ಒಳಗಿನಿಂದ ಇದ್ದಂತಹ ನೀರಿನ ಒಸರುಗಳೆಲ್ಲ ಮಣ್ಣಿನ ಬಣ್ಣವನ್ನು ಹಚ್ಚಿಕೊಂಡು ಹೊರಕ್ಕೆ ನೆಗೆದು ಬಿದ್ದಾವು. ಏತಾನಿ ಮಮ ನಿಷ್ಪೇಷಂ ಪಾದಯೋ ಪ್ಲವತಾಂವರಾಹ ಪ್ಲವತೋಧಾರಯಿಷ್ಯಂತಿ ಯೋಜನಾ ನಾಮಿತ ಶತಂ. ಯಾವಾಗಲೂ ಒಂದು ದೂರಕ್ಕೆ ಹಾರಬೇಕು ಅಂತಂದಾಗ ನೆಲಕ್ಕೆ ಒತ್ತಿ ನಿಷ್ಪೀಡನೆ ಮಾಡುವುದು ಅನಿವಾರ್ಯ. ಹಾಗಾಗಿ ಅದನ್ನು ಒತ್ತಲೇಬೇಕು, ನನಗೆ ಈ ಬೆಟ್ಟಕ್ಕೆ ನೋಯಿಸಬೇಕು ಅನ್ನುವ ಯೋಚನೆ ಅಲ್ಲ. ನಾನು ಅಷ್ಟು ದೂರಕ್ಕೆ ಹಾರಬೇಕು ಅಂತಂದಾಗ ಇದನ್ನು ಒತ್ತಿಕೊಂಡು ಹತ್ತಲೇಬೇಕು. ತತಸ್ತಂ ಮಾರುತ ಪ್ರಖ್ಯ ಸಹ ನಿರ್ಮಾರುತಾತ್ಮಜ ಆನು ಆರುರೋಹನಗ ಶ್ರೇಷ್ಠಂ ಮಹೇಂದ್ರ ಮಹೇಂದ್ರಂ ಹರಿಮರ್ದನ. ಕೂಡಲೇ ಮಹೇಂದ್ರ ಪರ್ವತವನ್ನು ಹತ್ತಿದ್ದಾನೆ. ಬಗೆ ಬಗೆಯ ವೃಕ್ಷಗಳೆಲ್ಲವೂ ಕೂಡ ಆ ಬೆಟ್ಟದಲ್ಲಿ ಕಂಗೊಳಿಸ್ತಾ ಇವೆ. ಬಗೆ ಬಗೆಯ ಲತೆಗಳು, ಬಗೆ ಬಗೆಯ ಪ್ರಾಣಿಗಳು, ನಿತ್ಯ ಫಲಪುಷ್ಪಗಳನ್ನು ಬಿಡುವಂತಹ ಎಲ್ಲ ಮರಗಳು, ಜೊತೆಗೆ ಕೂಗಿಡುವಂತಹ ಹುಲಿ, ಸಿಂಹ, ಚಿರತೆ, ಆನೆ ಮೊದಲಾದ ಅನೇಕ ಜೀವಿಗಳೆಲ್ಲವೂ ಕೂಡ ಈ ಎತ್ತರದ ಶರೀರವನ್ನು ಪಡೆದಂತಹ ಹನುಮಂತನ ಆಕೃತಿಯನ್ನು ಕಂಡು ವಿಶಿಷ್ಟವಾದ ಒಂದು ದರ್ಶನದ ಭಾಗ್ಯ ಸಿಕ್ಕಿತು ಅಂತ ಕೆಲವಕ್ಕೆ ಸಂತೋಷ, ಕೆಲವಕ್ಕೆ ಭಯ. ಪಾದಾಭ್ಯಾಂ ಪೀಡಿತಸ್ತೇನ ಮಹಾಶೈಲೋ ಮಹಾತ್ಮನ ರರಾಸ ಸಿಂಹಾಭಿಗತಃ ಮಹಾನ್ಮತ್ತ ಇವ ದ್ವಿಪಃ. ಅತ್ಯಂತ ಮದಮತ್ತವಾದ ಆನೆಯ ಹೆಜ್ಜೆ ಎಷ್ಟು ಗಂಭೀರವಾಗಿರುತ್ತೋ ಹಾಗೆ ತನ್ನ ಗಂಭೀರವಾದ ಹೆಜ್ಜೆಯನ್ನು ಇಟ್ಟು ಪಾದಾಭ್ಯಾಂ ಪೀಡಿತ ಆ ಬೆಟ್ಟವನ್ನು ನೆಲಕ್ಕೆ ಒತ್ತಿದ್ದಾನೆ. ಮುಮೋಚ ಸಲಿಲೋತ್ಪೀಡಾನ್ ವಿಪ್ರಕ್ರೀಡಾ ಶಿಲೋಚ್ಚಯ. ನೆಲಕ್ಕೆ ಒತ್ತಿ ತನ್ನ ದೇಹವನ್ನು ಆಗಸಕ್ಕೆ ನೆಗೆಯುವಂತೆ ಶಕ್ತಿಯನ್ನು ಹಾಕಿದ್ದಾನೆ. ಚಲಶೃಂಗಶಿಲೋದ್ಘಾತ ತದಾಭೂತ್ ಸ ಮಹಾಗಿರಿ ನಿಶ್ವಸದ್ಭಿ ತದಾರ್ಥೈಸ್ತು ಭುಜಂಗೈ ಅರ್ಧ ನಿಶ್ರುತೈ. ಅದು ಹೇಗಿತ್ತು ಅಂದರೆ ಬೆಟ್ಟವನ್ನು ಒತ್ತಿ ತುಳಿದು ಮುಂದೆ ಹತ್ತಿದಾಗ, ಹಾರಿದಾಗ ಗುಹೆಯಲ್ಲಿ ಅಂದರೆ ಬಿಲಗಳಲ್ಲೆಲ್ಲ ಬಾಯಿ ತೆರೆದ ಹಾವುಗಳೆಲ್ಲ ಹೊರಕ್ಕೆ ಜಾರಿದ್ದಾವೆ, ಅರ್ಧ ಮಾತ್ರ ಬಂದಿದ್ದುವಂತೆ.
ಅದೆಲ್ಲ ಇಡೀ ಕರುಳು ಕಿತ್ತ ಹಾಗೆ ಕಾಣಿಸ್ತಾ ಇತ್ತು. ಅಲ್ಲಿ ಒಸರಿದ ನೀರುಗಳೆಲ್ಲ ನೆತ್ತರಿನ ಬಣ್ಣದಿಂದ ಹೊರಕ್ಕೆ ಚೆಲ್ತಾ ಇತ್ತು. ಅದರಿಂದಾಗಿ ಮೈಯಲ್ಲಿ ಒಳಗಿನಿಂದ ತುಂಬಿಕೊಂಡ ನೆತ್ತರೆಲ್ಲ ಹೊರಕ್ಕೆ ಚೆಲ್ಲಿದಂತೆ ಕಾಣಿಸ್ತಾ ಇತ್ತು. ಸಪತಾಕ ಇವಾಭಾತಿ ಸತತಾ ಧರಣೀಧರ. ಈ ಮರಗಳ ವೇಗ ಅವನ ವೇಗವನ್ನು ಸಹಿಸಲಾರದೆ ಹಿಂದಕ್ಕೆ ಹಾರಿ ಬಂದಾಗ ಹನುಮಂತನಿಗೆ ಜೈ 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 ಅಂತ ಜೋರಾಗಿ ಪತಾಕೆಗಳನ್ನು ಹಿಡ್ಕೊಂಡು ಹಿಂದಿನಿಂದ ಅವನಿಗೆ ಜೈಕಾರವನ್ನು ಹಾಕ್ಲಿಕ್ಕೋಸ್ಕರ ಬಂದಂತೆ ಕಾಣಿಸ್ತಾ ಇತ್ತು. ಋಷಿಭಿಸ್ತ್ರಾಸ ಸಂಭ್ರಾಂತೈ ತ್ಯಜಮಾನ ಶಿಲೋಚ್ಚಯ ಸೀದನ್ನ ಮಹತಿ ಕಾಂತಾರೆ ಸಾರ್ಥಹೀನ ಇವಾಧ್ವಗ. ಹೀಗೆ ಋಷಿಗಳೆಲ್ಲರ ಬಯಕೆಯೂ ಇತ್ತು ಅವನ ಈ ಹಾರಾಟದ ಕುರಿತಾಗಿ. ಕಣ್ಣಿಗೆ ಕಾಣಿಸಿತು, ನೋಡಿ ಸಂತೋಷಪಟ್ಟರು. ಉಳಿದಂತೆ ಅವನ ಹಿಂದೆ ಆ ಧೂಳು, ನಾವು ಓಡುವಾಗ ಆ ನೆಲದಲ್ಲಿದ್ದ ತರಗೆಲೆ ಕೂಡ ಸ್ವಲ್ಪ ದೂರ ನಮ್ಮ ಜೊತೆಗೆ ಬರ್ತವೆ ವೇಗವಾಗಿ ಓಡಿದಾಗ. ಹಾಗೆ ಈ ಅಲ್ಲಿದ್ದ ಮರಗಳ ತುಂಡು ಇತ್ಯಾದಿ ಏನೇನಿತ್ತು ಅದು ಕೂಡ ಅವನ ಜೊತೆಗೆ ಹಿಂದಕ್ಕೆ ಬಂದಾಗ ಅದನ್ನು ಭೋಜ ಕವಿ ವರ್ಣನೆ ಮಾಡುವಾಗ ಮುಂದೆ ಎಲ್ಲಿ ಸೇತುವೆಯನ್ನು ಕಟ್ಟಬೇಕು ಅಂತ ಇಂಜಿನಿಯರ್ ಮೊದಲು ಒಂದು ಗೂಟ ಬಡಿತಾನಲ್ಲ, ಹಾಗೆ ಇವುಗಳು ಹತ್ತಿ ಹಾರಿ ಮುಂದಕ್ಕೆ ಹೋಗುವಾಗ ಹಿಂದಿನಿಂದ ಬಂದ ಮರಗಳು ತಮ್ಮ ತಮ್ಮ ಭಾರಕ್ಕೆ ಅನುಗುಣವಾಗಿ ಅಲ್ಲಲ್ಲಿ ಬಿದ್ದು ಸ್ವಲ್ಪ ದೊಡ್ಡ ಭಾರದ್ದು ಸ್ವಲ್ಪ ದೂರ ಬಂತು, ಚಿಕ್ಕ ಭಾರದ್ದು ಅಲ್ಲಲ್ಲೇ ಬಿದ್ದೋಯ್ತು, ಅಷ್ಟೇ ಎಳ್ಕೊಳ್ಳಿಕ್ಕಾಯ್ತು ಅದಕ್ಕೆ. ಹಾಗೆ ಬಹಳ ದೂರದ ತನಕ ಅವನು ಹಾರಿದ ಹಿಂಭಾಗಕ್ಕೆ ಅನುಸರಿಸಿ ಮರಗಳೆಲ್ಲ ಅಲ್ಲಲ್ಲಲ್ಲಲ್ಲಿ ನೆಟ್ಟ ಹಾಗೆ ಬಿದ್ದದ್ದು. ಮುಂದೆ ಹೇಗೆ ಸೇತುವೆ ಕಟ್ಟಬೇಕು ಅನ್ನೋದಕ್ಕೋಸ್ಕರ ಮೊದಲೇ ಒಂದು ನಿರ್ಮಾಣ ಮಾಡಲಿಕ್ಕೆ ಬೇಕಾದ ವ್ಯವಸ್ಥೆ ಅಂತ ಕಂಡಿತು ಅಂತ ಹೀಗೆ ಕವಿ ವರ್ಣಿಸ್ತಾನೆ. ಚಂಪು ರಾಮಾಯಣ ಈ ವಿಷಯದಲ್ಲಿ ತುಂಬ ಚೆನ್ನಾಗಿ ಇಷ್ಟೂ ವಿಷಯವನ್ನು ಸಣ್ಣ ಸಣ್ಣ ಶಬ್ದಗಳಲ್ಲಿ ದೊಡ್ಡ ದೊಡ್ಡ ವಾಕ್ಯಗಳಲ್ಲಿ ಸಮಗ್ರ ಅಧ್ಯಾಯಗಳನ್ನು ಸಂಗ್ರಹಿಸಿದ ಕೆಲಸ. ಅಂದರೆ ಸಮಗ್ರ ರಾಮಾಯಣವೇ ಹೊಸತು ಅಂತ ಏನು ಇರುವುದಿಲ್ಲ, ಆದರೆ ಅದನ್ನು ಸಂಗ್ರಹಿಸಿದ ರೀತಿ ಅತ್ಯಂತ ಚಂದ. ಸುಂದರಕಾಂಡದ ಆರಂಭ ಹೀಗಾಗುತ್ತೆ. ತಥೋ ರಾವಣನೀತಾಯಾಃ ಸೀತಾಯಾಃ ಶತ್ರುಕರ್ಷಣಃ ಇಯೇಷ ಪದಮನ್ವೇಷ್ಟುಂ ಚರಣಾಚರಿತೆ ಪಥಿ ಚಾರಣಾಚರಿತೆ ಪಥಿ. ತಥೋ ರಾವಣನೀತಾಯಾಃ ಸೀತಾಯಾಃ ಶತ್ರುಕರ್ಷಣಃ. ಆ ಬಳಿಕ ರಾವಣ ಕರೆದೊಯ್ದ ಸೀತೆಯನ್ನು ಯಾವ ದಿಕ್ಕಿನಲ್ಲಿ ಕೊಂಡೊಯ್ದನೋ ಶತ್ರುಕರ್ಷಣನೆನಿಸ ಶತ್ರುಗಳಿಗೆ ಅಹಿತವನ್ನು ಮಾಡುವಂತಹ ಶತ್ರುಗಳನ್ನು ಸೆದೆಬಡಿಯಬಲ್ಲಂತಹ ಹನುಮಂತ ಅದೇ ದಿಕ್ಕಿನಲ್ಲಿ ಹಾದು ಹೋಗುವುದಕ್ಕೆ ಬಯಸಿದ. ಯಾವ ದಾರಿಯಲ್ಲಿ ಚಾರಣರೆಲ್ಲರೂ ಕೂಡ ನಿರಂತರ ತಮ್ಮ ಗಮನಾಗಮನಗಳಿಂದ ಭಗವಂತನ ಸೇವೆಗಾಗಿ ವಿಷ್ಣುಪದಿಯಲ್ಲಿ ನಿಂತು ಸೇವೆಯನ್ನು ಸಲ್ಲಿಸಿದ್ದಾರೋ ಆ ಮಾರ್ಗದಿಂದ, ಆಕಾಶದ ಮಾರ್ಗದಿಂದ ಲಂಕೆಯ ಕಡೆಗೆ ಆಕಾಶಕ್ಕೆ ನೆಗೆದಿದ್ದಾನೆ. ಇದು ಸುಲಭದ ದಾರಿ ಆಗಿರಲಿಲ್ಲ, ಅದಕ್ಕೆ ಮತ್ತೆ ಮತ್ತೆ ಬಗೆ ಬಗೆಯ ಪರೀಕ್ಷೆಗಳು ಅವನನ್ನು ಎದುರಾಗ್ತವೆ. ಅದು ಏನು ಪರೀಕ್ಷೆಗಳು, ಹೇಗೆ ಅವನದನ್ನು ಮೆಟ್ಟಿ ನಿಂತ ಅನ್ನುವ ಸಂಗತಿಯನ್ನು ಮತ್ತೆ ನಾಳೆಯ ಚಿಂತನೆಯಲ್ಲಿ ನಾವು ಕಾಣೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸ ಇಂದ್ರಿಯೈರ್ವಾ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣ ಇತಿ ಸಮರ್ಪಯಾಮಿ ಕೃಷ್ಣಾರ್ಪಣಮಸ್ತು.